ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಶ್ರೀ ಟಿವಿ ತಂಡದವರಿಂದ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಾಯ್ ಬಾಯ್ ಶಿರಾ ನಗರದ ವಿವೇಕಾನಂದ ಕ್ರೀಡಾಂಗಣದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಗಿಡ ನೆಡುವ ಕಾರ್ಯಕ್ರಮವನ್ನು ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮಹೇಶ್ ಎಸ್ ಹಾಗೂ ಗೌರವಾನ್ವಿತ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಆಶಾ ಕೆಎಸ್ ನೆರವೇರಿಸಿದರು. ಶಿರಾ ನಗರದ ವಿವೇಕಾನಂದ ಕ್ರೀಡಾಂಗಣದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮಹೇಶ್ ಎಸ್ ರವರು ಗಿಡ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಗೌರವಾನ್ವಿತ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಆಶಾ ಕೆಎಸ್ ರವರು ಗಿಡ ನೆಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಿದರು. ತದನಂತರ ವಿವಿಧ ಇಲಾಖೆಯ ಅಧಿಕಾರಿಗಳು, ವಿವಿಧ ಸಂಘಟನೆಯ ಮುಖಂಡರುಗಳು, ಶಿರಾ ವಕೀಲರ ಸಂಘದವರು ಗಿಡ ನೆಡುವ ಮೂಲಕ ಪರಿಸರ ದಿನಾಚರಣೆಗೆ ಸಾಕ್ಷಿಯಾದರು. ಈ ಕಾರ್ಯಕ್ರಮವನ್ನು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ತುಮಕೂರು ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿ, ಶಿರಾ ವಕೀಲರ ಸಂಘ ಮತ್ತು ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ನಗರಸಭೆ ಪ್ರಭಾರ ಆಯುಕ್ತ ಸೇತುರಾಮ್ ಸಿಂಗ್, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮೋಹನ್ ಕುಮಾರ್, ಶಿರಾ ವಕೀಲರ ಸಂಘದ ಅಧ್ಯಕ್ಷರಾದ ಸಿಎಚ್ ಜಗದೀಶ್, ಉಪಾಧ್ಯಕ್ಷರಾದ ಎಸ್ಪಿ ಮಂಜುನಾಥ್, ಕಾರ್ಯದರ್ಶಿಗಳಾದ ಸಣ್ಣಕರೇಗೌಡ, ಹಿರಿಯ ವಕೀಲರಾದ ಕೆ ರಂಗನಾಥ್, ಆರ್ಎಫ್ಒ ರಾಧಾ, ಅನುಷಾ, ಕನ್ನಡ ಸಾಹಿತ್ಯ ಪರಿಷತ್ನ ನಿಕಟಪೂರ್ವ ಅಧ್ಯಕ್ಷರಾದ ಎಸ್ವೈ ನರೇಶ್ ಬಾಬು, ನಿವೃತ್ತ ಪ್ರಾಂಶುಪಾಲರಾದ ಜಯರಾಮಯ್ಯ, ಡಾಕ್ಟರ್ ವಿನಯ್, ಎಸ್ಎಲ್ ರಂಗನಾಥ್, ಎಸ್ವೈ ಸುರೇಶ್, ಎಸ್ಎನ್ ಅರುಣ್ ಕುಮಾರ್, ರಾಷ್ಟ್ರಪತಿ ಪದಕ ವಿಜೇತ ರೇವಣ್ಣ, ನಗರಸಭೆ ಮಾಜಿ ಅಧ್ಯಕ್ಷರಾದ ರಾಘವೇಂದ್ರ, ನಿವೃತ್ತ ಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕರಾದ ಗೋವಿಂದಪ್ಪ, ಬಸವರಾಜು, ಸುಚೇತ್ ಹಾಗೂ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕಾರಣವಾಗಿರ್ತಕ್ಕಂಥದ್ದು ಪರಿಸರದ ಪ್ರಜ್ಞೆ ಇಲ್ಲದೆ ಇರತಕ್ಕಂಥದ್ದು, ಪರಿಸರದ ನಾಶ ಆಗ್ತಾ ಇರೋಂಥದ್ದು, ಆ ಮೂಲಕವಾಗಿ ಜಗತ್ತಿನ ಮನುಕುಲ ಸಂಪೂರ್ಣವಾಗಿ ನಾಶವಾಗುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೆಜ್ಜೆ ಇಡ್ತಾ ಇದ್ದೀವಿ ಅನ್ನೋಂಥದ್ದು ಬಹಳ ಮುಖ್ಯ. ಹಾಗಾಗಿ ಇಂತಹ ಒಂದು ಇದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯವನ್ನು ನಾವು ಗಮನಿಸೋದಾದ್ರೆ, ಎಲ್ಲಿನವರೆಗೆ ಜನರು ಜಾಗೃತರಾಗೋದಿಲ್ವೋ, ಎಲ್ಲಿನವರೆಗೆ ಪರಿಸರದ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯತೆ ಇಲ್ವೋ, ಎಲ್ಲಿನವರೆಗೆ ನಾವು ಪರಿಸರದ ಬಗ್ಗೆ ಪ್ರೇಮವನ್ನು ಹೊಂದಿರ್ಲಿಕ್ಕೆ ಸಾಧ್ಯತೆ ಇರೋದಿಲ್ವೋ, ಅಲ್ಲಿನೂ ಕೂಡ ಇಲ್ಲಿ ನಿರಂತರವಾಗಿರ್ತಕ್ಕಂತಹ ಅನಾಹುತಗಳು, ಅವಘಡಗಳು ಆಗ್ತಾ ಇರ್ತವೆ. ಅದಕ್ಕೆ ಇವತ್ತು ಪ್ರತಿಯೊಬ್ಬ ವ್ಯಕ್ತಿಯ ಬಾಳಿನಲ್ಲಿ ಕೂಡ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ದಿನಾಂಕವನ್ನು ಭಾವಿಸುತ್ತೆ. ಏಕೆಂತಂದ್ರೆ ಪರಿಸರವನ್ನು ರಕ್ಷಣೆ ಮಾಡ್ತಿದೆಯಲ್ಲಿ ಶಿರಾ ತಾಲೂಕು ಸತತವಾಗಿ 4-5 ವರ್ಷಗಳಿಂದ ಬರಗಾಲ ಪೀಡಿತ ತಾಲೂಕು ಅಂತ ಘೋಷಣೆ ಆಗಿದೆ. ಅದರ ಅನುಭವವನ್ನ ನೀವೆಲ್ಲ ಆಗಲೇ ಅನುಭವಿಸ್ತಾ ಇದ್ದೀರಾ. ತಾಪಮಾನ ಏರಿಕೆ ಆಗಿದೆ, ಮಳೆ ಇಲ್ಲ, ಬೆಳೆ ಇಲ್ಲ, ಜನಗಳಿಗೆ ಉದ್ಯೋಗ ಇಲ್ಲ. ಇದೇ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಭೀಕರ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತೆ. ಈಗಲೇ ಎಚ್ಚೆತ್ಕೊಂಡು ಪ್ರತಿಯೊಬ್ಬರು ತಮ್ಮ ಸಾಮಾಜಿಕ ಜವಾಬ್ದಾರಿ, ಸಾಮಾಜಿಕ ಕರ್ತವ್ಯ ಅಂತ ತಿಳ್ಕೊಂಡು ಪ್ರತಿಯೊಬ್ಬರು ಗಿಡ ನೆಡಿ ಅಂತ ನಾನು ನಿಮ್ಮೆಲ್ಲರಲ್ಲಿ ಕೇಳ್ಕೊತೀನಿ. ಮುಖ್ಯ ನ್ಯಾಯಾಧೀಶರು ಕೂಡ ಈಗ ಪ್ರತಿಯೊಬ್ಬರು ಒಂದು ಗಿಡ ನೆಟ್ಟರೆ ಸಾಕು, ನಮ್ಮ ದೇಶ, ನಮ್ಮ ಭೂಮಿ ಸಮತೋಲನಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಈಗೇನು ನಾವು ಫೇಸ್ ಮಾಡ್ತಿದ್ದೀವಿ, ಇದೆಲ್ಲದೂ ಕಾರಣನೇ ಇಂಬ್ಯಾಲೆನ್ಸ್.
ಎಲ್ಲರೂ ಕಟ್ಟಡ ಬೇಕು, ನಗರ ಬೇಕು, ರಸ್ತೆ ಬೇಕು, ವಿದ್ಯುತ್ ಬೇಕು ಅಂತ ಕಾಡು ಕಡಿತಾ ಹೋದ್ರೆ ಕಾಡು ಬೆಳೆಸೋರು ಕಡಿಮೆ ಆಗ್ತಾ ಇದ್ದಾರೆ, ಕಾಡು ಕಡಿಯೋರು ಜಾಸ್ತಿ ಆಗ್ತಾ ಇದ್ದಾರೆ. ಹಂಗಾಗಿ ಅರಣ್ಯ ಪ್ರದೇಶವನ್ನ ಕ್ಷೀಣಿಸ್ಬೇಡಿ, ಅರಣ್ಯ ಪ್ರದೇಶವನ್ನ ಹೆಚ್ಚು ಮಾಡಿ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. 2019 ಥೀಮ್ ಅಂದರೆ ವಿಶ್ವಸಂಸ್ಥೆಯ ಮಟ್ಟದಲ್ಲಿ ಒಂದು ಪ್ರತಿ ವರ್ಷ ಒಂದೊಂದು ಸ್ಲೋಗನ್ ಹಾಕ್ತಾರೆ. ಈ ವರ್ಷದ ಸ್ಲೋಗನ್ ಏನಂದರೆ ಏರ್ ಪೊಲ್ಯೂಷನ್ನ ಕಂಟ್ರೋಲ್ ಮಾಡಿ. ಯಾಕಂದರೆ ನಮಗೆ ಇಷ್ಟು ದಿನ ನೀರಿರಲಿಲ್ಲ, ಬೆಳೆ ಇರಲಿಲ್ಲ, ಆಹಾರ ಇರಲಿಲ್ಲ ಈ ಮಟ್ಟ. ಈ ವರ್ಷ ಏನಂದರೆ ಉಸಿರಾಡಕ್ಕೆ ಒಳ್ಳೆ ಗಾಳಿನೇ ಇಲ್ಲ. ಇಂಥ ಪರಿಸ್ಥಿತಿ ಬಂದಿದೆ ಅಂದರೆ ಏರ್ ಪೊಲ್ಯೂಷನ್ನ ಪ್ರತಿ ದಿನಕ್ಕೆ ನಾವು ರೆಕಾರ್ಡ್ ಮಾಡ್ತಾ ಇದ್ದೀವಿ. ಒಬ್ಬ ಮನುಷ್ಯನಿಗೆ ಎಷ್ಟು ಆಕ್ಸಿಜನ್ ಬೇಕೋ ಅಷ್ಟು ಆಕ್ಸಿಜನ್ ಸಿಗ್ತಾ ಇಲ್ಲ. ಪ್ರತಿ ಗಾಳಿನಲ್ಲಿ ವಿಷ ಅನಿಲಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇದು ಜಾಗತಿಕ ಮಟ್ಟದಲ್ಲಿ ತೆಗೆದುಕೊಂಡಿರುವಂಥ ಒಂದು ನಿರ್ಧಾರ. ಏರ್ ಪೊಲ್ಯೂಷನ್ನ ನಿಲ್ಲಿಸಬೇಕು ಅಂದರೆ ವಾಹನಗಳು ಕಡಿಮೆ ಆಗಬೇಕು. ನಾವು ಯಥೇಚ್ಛವಾಗಿ ಎಲೆಕ್ಟ್ರಾನಿಕ್ ಮೀಡಿಯಾನ ಯೂಸ್ ಮಾಡ್ತಾ ಇದ್ದೀವಿ, ಅದನ್ನು ಕಂಟ್ರೋಲ್ ಮಾಡಬೇಕು. ವೆಹಿಕಲ್ಗಳು ಜಾಸ್ತಿ ಇದ್ದಾವೆ, ಅದನ್ನು ಕಂಟ್ರೋಲ್ ಮಾಡಬೇಕು. ಇವೆಲ್ಲದರ ಜೊತೆಗೆ ಗಿಡವನ್ನು ಹೆಚ್ಚಿನದಾಗಿ ಬೆಳೆಸಬೇಕು. ಈ ವರ್ಷದ ಥೀಮನ್ನು ಎಲ್ಲರೂ ಸೇರಿ ನಾವು ನೆರವೇರಿಸೋಣ ಅಂತ ಕೇಳ್ತೀವಿ. ಈ ವಿಶ್ವ ಪರಿಸರ ದಿನಾಚರಣೆಯ ಉದ್ಘಾಟನೆಯಿಂದ ಶಿರಾ ತಾಲೂಕು ಕ್ರೀಡಾಂಗಣದಲ್ಲಿ ಸಸಿಗಳು ನೆಡೋದ್ರ ಮೂಲಕ ನಾವು ಹಾಗೂ ನೀವು ಎಲ್ಲರೂ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದೀವಿ. ಪ್ರಾರಂಭದಲ್ಲಿ ನಮ್ಮೆಲ್ಲರ ಸ್ಫೂರ್ತಿ ಹಾಗೂ ಇಡೀ ನಾಡಿನ ಒಂದು ಆಸ್ತಿ ಆಗಿರ್ತಕ್ಕಂತಹ ಸಾಲುಮರದ ತಿಮ್ಮಕ್ಕನವರ ಪಾದಗಳಿಗೆ ವಂದನೆ ಮಾಡಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಯಾಕಂದ್ರೆ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ಸಾಲುಮರದ ತಿಮ್ಮಕ್ಕನವರು ನೆನೆಸ್ಕೊಳ್ಳದೇ ಇದ್ರೆ ಅದೊಂತಹ ದೊಡ್ಡ ತಪ್ಪಾಗ್ತದೆ. ಯಾಕಂದ್ರೆ ಅಷ್ಟು ವಯಸ್ಸಿನ ಆ ತಾಯಿನೇ ಅಷ್ಟು ಪರಿಸರದ ಬಗ್ಗೆ ಕಾಳಜಿಯನ್ನ ಪ್ರೀತಿಯನ್ನ ತೋರಿರಬೇಕಾದ್ರೆ ನಾವು ನೀವು ಯಾಕೆ ತೋರಕ್ಕಾಗಲ್ಲ ಅನ್ನೋ ಪ್ರಶ್ನೆ ನಮ್ಮೆಲ್ಲರ ಮುಂದೆ ಇದೆ. ಹಾಗೂ ನಮ್ಮೆಲ್ಲರಿಂದ ಆ ಅಷ್ಟೇ ಪ್ರಮಾಣಕ್ಕೆ ಸಾಧ್ಯ ಆಗದೇ ಇದ್ರೂ ಕೂಡ ಒಬ್ಬ ಮನುಷ್ಯ ಮತ್ತೊಂದು ವೃಕ್ಷದ ನಡುವೆ ಸಂಬಂಧವನ್ನ ಕಡ್ಕೊಳ್ಳದೆ ಇರತಕ್ಕಷ್ಟು ಕಠಿಣರಾಗೋದು ನಾವು ಬೇಡ ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅರಣ್ಯಗಳ ರಕ್ಷಣೆ, ಕೆರೆಗಳ ರಕ್ಷಣೆ, ನದಿಗಳ ರಕ್ಷಣೆ ಏನಾಗ್ಬಿಟ್ಟಿದೆಪ್ಪ ಅಂದ್ರೆ ನಮ್ಮ ಜನಗಳಲ್ಲಿ ನಮಗೂ ಇದಕ್ಕೂ ಸಂಬಂಧ ಇಲ್ಲ. ಕಾಡನ್ನ ರಕ್ಷಣೆ ಮಾಡಬೇಕಾಗಿರೋದು RFO ಮೇಡಮ್ ಅವ್ರ ಕೆಲಸ, ಅವರಷ್ಟೇ ಮಾಡಬೇಕು. ನನಗೂ ಅದಕ್ಕೂ ಸಂಬಂಧ ಇಲ್ಲ. ನಾನು ವಾಟ್ಸಪ್ ಮಾಡ್ಕೊಂಡು ಫೇಸ್ಬುಕ್ ಟ್ವಿಟರ್ ಅಷ್ಟೇ ನನ್ನ ಕೆಲಸ. ಅರಣ್ಯಕ್ಕೂ ನನಗೂ ಸಂಬಂಧ ಇಲ್ಲ. ಕೆರೆ, ಕುಂಟೆ, ಗೋಮಾಳ ನನಗೂ ಅದಕ್ಕೂ ಸಂಬಂಧ ಇಲ್ಲ. ಅದಕ್ಕೆ ತಹಸೀಲ್ದಾರ್ ಇದ್ದಾರೆ, AC ಇದ್ದಾರೆ, DC ಇದ್ದಾರೆ, ಕೇಸ್ ಆದರೆ ಕೋರ್ಟ್ ನೋಡಿದ್ದಾರೆ. ನನಗೂ ಅದಕ್ಕೂ ಸಂಬಂಧ ಇಲ್ಲ. ನನ್ನ ಕೆಲಸ ಏನು, ನಂದು ಏನೈತೆ, ಬೆಳಿಗ್ಗೆ ಸಾಯಂಕಾಲ ನಾನು ಕೆಲಸ ಮಾಡ್ಕೋಬೇಕು, ವಾಟ್ಸಪ್ ಮಾಡ್ಕೋಬೇಕು, ಫೇಸ್ಬುಕ್ ಇಷ್ಟೇ. ಸೊ ಈ ಒಂದು ನಿಷ್ಕಾಳಜಿಯ ಪರಿಣಾಮವಾಗಿ ಅಂದ್ರೆ ಸಾಮಾಜಿಕ ಕಳಕಳಿಯ ಕೊರತೆಯ ಪರಿಣಾಮವಾಗಿ ಏನಾಗಿದೆ, ಇವತ್ತು ಅರಣ್ಯ ಇಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗೋದಕ್ಕೆ ಸಾಧ್ಯ ಆಗಿದೆ. ಈಗ ಇಡೀ ಶಿರಾ ತಾಲೂಕಿಗೆ ಒಬ್ಬರೇ RFO, ಎಷ್ಟು ಎಕರೆ ಎಷ್ಟು ಜಮೀನು ಅರಣ್ಯ ಇದೆ, ಅವರೊಬ್ಬರೇ ಎಲ್ಲ ನೋಡ್ಕೊಳ್ಳೋಕೆ ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ. ಇದು ನನ್ನ ಜವಾಬ್ದಾರಿ, ಇದು ನನ್ನ ರಕ್ಷಣೆ, ಇದು ನಮ್ಮ ರಕ್ಷಣೆ, ಇದು ನಮ್ಮ ಪ್ರತಿಯೊಬ್ಬರ ಜವಾಬ್ದಾರಿ ಅಂತ ಎಲ್ಲರೂ ಅರಿತುಕೊಂಡಾಗ ಮಾತ್ರ ಅದೇನಾಗ್ತದಪ್ಪ ಅಂದ್ರೆ ಅದು ರಕ್ಷಣೆ ಆಗ್ತದೆ. ಈಗ ಸಣ್ಣ ಉದಾಹರಣೆ ಹೇಳ್ಬೇಕಪ್ಪ ಅಂದ್ರೆ ಇವತ್ತೊಂದು 100 ಗಿಡ ನೆಟ್ಟಿದ್ದೀವಿ. ನಾಳೆ ಇಲ್ಲೇ ವಾಕ್ ಮಾಡ್ತಾ ಇರ್ತೀವಿ, ಯಾರೋ ಒಬ್ಬ ಮರ ಕಡಿತಾ ಇರ್ತಾನೆ. ನಾವೇನ್ ಮಾಡ್ತೀವಿ, ಅವ್ನ್ ಮರ ಕಡಿತಾ ಇದ್ರೆ ಸುಮ್ಮನೆ ನೋಡ್ಕೊಂಡು ಹೋಗ್ತೀವಿ, ಏ ಕಡಿಬೇಡಪ್ಪ ಅಂತ ಹೇಳೋಷ್ಟು ಒಂದು ಕಮಿಟ್ಮೆಂಟ್ ಕೂಡ ನಾವು ತೋರಿಸೋದಿಲ್ಲ. ಇಲ್ಲ ಏನೋ ಮೇಕೆ ಮೇಯ್ತಾ ಇರ್ತಿದ್ದೆ, ಅಲ್ಲಿ ಈ ಕಲ್ ತಗ ಹೊಡೆದ್ರೆ ಮೇಕೆ ಉಂಡೋಯ್ತದೆ, ಕಲ್ ತಗ ಹೊಡಿಯೋಕೆ ನಮಗ್ ಕಷ್ಟ, ಮೇಕೆ ತಾನೇ ಮೇಕೆಲ್ಲೇ ಬಿಡೋದು. ಸೊ ನೆಟ್ಟಿದ್ದು ಪ್ರಯೋಜನ ಏನಾಯ್ತು? ಪೇಪರಲ್ಲಿ ದಿನ ನೋಡ್ತೀವಿ, ಪ್ರತಿದಿನ 100 ಗಿಡ ನೆಟ್ಟಿವಿ, 1,000 ನೆಟ್ಟಿವಿ, 1,00,000 ನೆಟ್ಟಿವಿ ಅಂತಾರೆ. ಬಟ್ ಶ್ರೀದೇವಿ ತಂಡ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮಹೇಶ್ ಎಸ್ ರವರನ್ನು ಮಾತನಾಡಿಸಿದಾಗ ವಿಶ್ವ ಪರಿಸರ ದಿನಾಚರಣೆ ಶಿರಾ ತಾಲೂಕು ಜನತೆಗೆ ಏನು ಸಂದೇಶ? ಪ್ರಪ್ರಥಮವಾಗಿ ಶಿರಾ ತಾಲೂಕಿನ ಎಲ್ಲ ಜನರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ನಾವು ಪ್ರತಿದಿನ ಪೇಪರ್ನಲ್ಲಿ ನೋಡ್ತಾ ಇರ್ತೀವಿ ಏನಪ್ಪ ಅಂದರೆ ಇಷ್ಟು 1,000 ಗಿಡ ನೆಟ್ಟಿವಿ, 1,00,000 ಗಿಡ ನೆಟ್ಟಿವಿ ಅಂತ ಹೇಳ್ತಾ ಇರ್ತೀವಿ. ಆದರೆ ಎಷ್ಟು ಗಿಡ ನೆಟ್ಟಿವಿ ಅನ್ನೋದಕ್ಕಿಂತ ಬಹಳ ಇಂಪಾರ್ಟೆಂಟು
ನೆಟ್ಟಂತಹ ಎಷ್ಟು ಗಿಡಗಳಲ್ಲಿ ಎಷ್ಟು ಸಸಿಗಳು ಮರ ಆದವು ಅನ್ನೋದು ಬಹಳ ಇಂಪಾರ್ಟೆಂಟು. ಸೊ ನಾವು 1000 ನೆಟ್ವಿ, 1,00,000 ನೆಟ್ವಿ ಅನ್ನೋದು ಸಾಧನೆ ಅಲ್ಲ, ನೆಟ್ಟಂತಹ ಎಷ್ಟು ಗಿಡಗಳು ಮರಗಳಾಗಿ ಬೆಳೆಸಿದ್ವಿ ಅನ್ನೋದು ಬಹಳ ಇಂಪಾರ್ಟೆಂಟು. ಹಾಗಾಗಿ ಎಲ್ಲ ಜನತೆ ಇದರಲ್ಲಿ ಕೈ ಜೋಡಿಸ್ಬೇಕು. ಪರಿಸರ ಅನ್ನೋದು ಇಡೀ ವಿಶ್ವದ ಎಲ್ಲ ಜನರಿಗೂ ಸೇರಿರ್ತಕ್ಕಂಥದ್ದು. ನಾವು ಎಷ್ಟು ಸಂಪಾದನೆ ಮಾಡಿದ್ರು ಕೂಡ ನಾಳೆ ಕಳೆದೋಗುತ್ತೆ, ಆದರೆ ಭವಿಷ್ಯದ ಮಕ್ಕಳಿಗೆ ನಾವು ಕೊಡ್ತಕ್ಕಂತಹ ಬೆಲೆ ಕಟ್ಟಲಾಗದ ಆಸ್ತಿ ಅಂದರೆ ಪರಿಸರ. ಹಾಗಾಗಿ ಪ್ರತಿಯೊಬ್ಬ ಪ್ರಜೆಯ ಜವಾಬ್ದಾರಿ ಪರಿಸರ ರಕ್ಷಣೆ. ಎಲ್ಲ ಜನರು, ಅಧಿಕಾರಿಗಳು, ಮಕ್ಕಳು, ಹಿರಿಯರು, ಕಿರಿಯರು ಎಲ್ಲರೂ ಇದರಲ್ಲಿ ಕೈ ಜೋಡಿಸಬೇಕು ಅಂತ ನಾನು ಎಲ್ಲ ಜನರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಸರ್, ಇದು ಫಾರೆಸ್ಟ್ ಡೆನ್ಸಿಟಿ 35% ಇರಬೇಕಂತ ಇದೆ. ಈಗ ನಮ್ಮ ಶಿರಾದಲ್ಲೇ 12%, 14-15 ಇದೆ. ಇದು ಇನ್ಕ್ರೀಸ್ ಮಾಡಬೇಕು. ಇದಕ್ಕೆ ಅರಣ್ಯದ ಪ್ರಮಾಣವನ್ನು ಹೆಚ್ಚುವರಿ ಮಾಡಬೇಕಾಗಿದ್ದು ಎಲ್ಲರ ಕರ್ತವ್ಯ. ಆದರೆ ಅನೇಕ ಕಾರಣಗಳಿಂದ ಅರಣ್ಯದ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಅದರಲ್ಲಿ ಪ್ರಮುಖವಾದ ಕಾರಣ ಮನುಷ್ಯನ ಅತಿಯಾದ ಆಸೆ. ಕೆರೆ ಕುಂಟೆಗಳು ಬರಿದಾಗ್ತಾ ಇದೆ, ಕೆರೆಗಳ ಒತ್ತುವರಿ ಆಗ್ತಾ ಇದೆ, ಅರಣ್ಯ ಪ್ರದೇಶಗಳ ಒತ್ತುವರಿ ಆಗ್ತಾ ಇದೆ. ಆದರೆ ಮನುಷ್ಯನ ಈ ಆಸೆಗೆ ಮನುಷ್ಯನೇ ಅದಕ್ಕೆ ಕಡಿವಾಣ ಹಾಕೋಬೇಕಾಗಿದೆ. ಅರಣ್ಯ ಒತ್ತುವರಿ, ಕೆರೆ ಒತ್ತುವರಿ, ಕುಂಟೆಗಳ ಒತ್ತುವರಿ, ನದಿಗಳ ಒತ್ತುವರಿ, ನದಿ ಮೂಲನ ತಿರುಚೋದು, ಇದನ್ನ ಎಲ್ಲರೂ ಪ್ರತಿಯೊಬ್ಬರು ನಿಲ್ಲಿಸಬೇಕಾಗಿದೆ. ಹಾಗೂ ಅದನ್ನ ಹೆಚ್ಚು ಮಾಡಿಕೊಂಡ್ರೆ ನಾವು ಬದುಕ್ತೀವಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಈಗ ನದಿ ಮೂಲಗಳೇ ಇದಾಗ್ತಾ ಇದೆ. ಈಗ ರಾಜಕಾಲುವೆ ಆಗಲಿ ಇದಾಗಲಿ ಎಲ್ಲ ನದಿ ಮೂಲಗಳೆಲ್ಲ ಬತ್ತೋಗ್ಬಿಟ್ಟು, ಅಂದರೆ ಅಲ್ಲೆಲ್ಲ ಕನ್ಸ್ಟ್ರಕ್ಷನ್ ಎಲ್ಲ ಮಾಡಿಬಿಟ್ಟು ಆ ಕೆರೆಗಳು ಮತ್ತು ವಾಟರ್ ರಿಸೋರ್ಸಸ್ ಎಲ್ಲ ಕಡಿಮೆ ಆಗ್ತಾ ಇದೆ, ಅಂತರ್ಜಲ ಕುಸಿತಾ ಇದೆ. ಇದು ಒಂದು ಅರಣ್ಯ ನಾಶಕ್ಕೆ ಮೇಜರ್ ಇದೆಯಾ? ಖಂಡಿತ, ಅಂತರ್ಜಲ ಕುಸಿತ ಅದು ಸಮಾಜದ ಮೇಲಿನ ಒಂದು ಕೆಟ್ಟ ಪರಿಣಾಮವನ್ನು ಬೀರ್ತಾ ಇದೆ. ಅಂತರ್ಜಲ ಕುಸಿತಕ್ಕೆ ಕಾರಣ ಮತ್ತೆ ಅದೇ ಕೆರೆ ಕುಂಟೆಗಳ ನಾಶ, ನದಿ ಮೂಲನ ತಿರುಹಾಕೋದು. ಅಂದರೆ ಈಗ ಮರಳು ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿದೆ. ಮರಳಿನ ಆಸೆಗೋಸ್ಕರ ಇವತ್ತು ಮನುಷ್ಯ ನದಿ ಮೂಲನ ಬದಲಾವಣೆ ಮಾಡ್ತಿದ್ದಾನೆ. ಇದು ಜಾಗೃತಿನೇ ಇದಕ್ಕೆ ಪರಿಹಾರ. ಕಾನೂನಿನಲ್ಲಿ ಕಾನೂನು ಶಿಕ್ಷೆ ಕೊಡ್ಬೋದು, ಪೊಲೀಸ್ನವರು ಕೇಸ್ ಹಾಕ್ಬೋದು, ನ್ಯಾಯಾಲಯಗಳು ವಿಚಾರಣೆ ಮಾಡಿ ಶಿಕ್ಷೆ ಕೊಡ್ಬೋದು, ಆದರೆ ಸಮಸ್ಯೆ ಬಗೆಹರಿಯಲ್ಲ. ಸಮಸ್ಯೆ ಬಗೆಹರಿಬೇಕು ಅಂದರೆ ಇದಕ್ಕೆ ನಮ್ಮಲ್ಲಿ ಜಾಗೃತಿನೇ. ಸೊ ಹಾಗಾಗಿ ಪ್ರತಿಯೊಬ್ಬರು ಜಾಗೃತರಾಗಬೇಕು. ಕೆರೆ ಕುಂಟೆ ನದಿ ಮೂಲ ರಕ್ಷಣೆ ಕೇವಲ ಅಧಿಕಾರಿಗಳದಲ್ಲ, ಕೇವಲ ನ್ಯಾಯಾಲಯದಲ್ಲ, ಕೇವಲ ಯಾವುದೇ ಒಂದು ವರ್ಗದ ಜನರದಲ್ಲ, ಪ್ರತಿಯೊಬ್ಬರ ರಕ್ಷಣೆ, ಪ್ರತಿಯೊಬ್ಬರ ಜವಾಬ್ದಾರಿ ಅಂತ ಅರ್ಥಕೊಂಡಾಗ ಮಾತ್ರ ಪರಿಸರ ಉಳಿತದೆ, ಅಂತರ್ಜಲ ಖಂಡಿತ ಹೆಚ್ಚಾಗ್ತದೆ. ಪರಿಸರ ರಕ್ಷಣೆ ಮಾಡಿದ್ರೆ ಮಾತ್ರ ಮುಂದಿನ ಪೀಳಿಗೆನ ಉಳಿಸ್ಬೋದು, ಇಲ್ಲಾಂದ್ರೆ ಉಳಿಸೋಕ್ಕಾಗಲ್ಲ. ಅವರೆಲ್ಲ ತುಂಬ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ನೀವು ನಿಮ್ಮ ಮಕ್ಕಳಿಗೋಸ್ಕರ ಹಣ ಮಾಡ್ತಿದ್ದೀರಿ, ಆಸ್ತಿ ಮಾಡ್ತಿದ್ದೀರಿ, ಕಟ್ಟಡಗಳು ಕಟ್ತಾ ಇದ್ದೀರಿ, ನಾಳೆ ಅವ್ರಿಗೆ ಕುಡಿಯೋದಕ್ಕೆ ನೀರೇ ಇಲ್ಲ ಅಂದರೆ, ಉಸಿರಾಡೋದಕ್ಕೆ ಆಮ್ಲಜನಕನ ಇಲ್ಲ ಅಂದರೆ, ನಿಜವಾಗ್ಲೂ ಏನು ಎಷ್ಟು ಕೋಟಿ ಸಂಪಾದನೆ ಮಾಡಿದ್ರು ಪ್ರಯೋಜನ ಇಲ್ಲ. ಹಾಗಾಗಿ ತಂದೆ ತಾಯಿಗಳ ಜವಾಬ್ದಾರಿನೂ ಇದೆ, ಮಕ್ಕಳ ಜವಾಬ್ದಾರಿನೂ ಇದೆ. ಮಕ್ಕಳಿಗೆ ಆಸ್ತಿ ಮಾಡೋದ್ರ ಜೊತೆಗೆ ಮಕ್ಕಳನ್ನೇ ಆಸ್ತಿ ಮಾಡಬೇಕು, ಹಾಗೂ ಮಕ್ಕಳಿಗೆ ಒಳ್ಳೆ ಪರಿಸರವನ್ನು ನಾವು ಕೊಡಬೇಕು ಅನ್ನೋದನ್ನು ಪ್ರತಿಯೊಬ್ಬ ತಂದೆ ತಾಯಿಗಳು ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ. ಒಟ್ಟಾರೆ ಹೇಳಬೇಕಂದ್ರೆ ಪರಿಸರ ಉಳಿಸಿದ್ರೆ ಒಳ್ಳೆ ಆಸ್ತಿ ಮಾಡ್ದಂಗೆ ಮಕ್ಕಳಿಗೆ. ಖಂಡಿತ, ಪರಿಸರ ಉಳಿಸೋದ್ರಿಂದ ಮಕ್ಕಳಿಗೆ ಆಸ್ತಿ ಮಾಡ್ದಂಗಾಗುತ್ತೆ, ಮೊಮ್ಮಕ್ಕಳಿಗೆ ಆಸ್ತಿ ಮಾಡ್ದಂಗಾಗುತ್ತೆ, ಸಮಾಜಕ್ಕೆ ಆಸ್ತಿ ಮಾಡ್ದಂಗಾಗುತ್ತೆ, ದೇಶಕ್ಕೂ ಆಸ್ತಿ ಮಾಡ್ದಂಗಾಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಮನುಷ್ಯನಾಗಿ ನಾವು ಹುಟ್ಟಿದ್ದಕ್ಕೂ ಕೂಡ ಸಾರ್ಥಕ. ಶ್ರೀಟಿವಿ ತಂಡ ಗೌರವಾನ್ವಿತ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಆಶಾ ಕೆಎಸ್ ರವರನ್ನು ಮಾತನಾಡಿಸಿದಾಗ, ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಪರಿಸರ ದಿನಾಚರಣೆಯ ಶುಭಾಶಯಗಳು. ನಿಮ್ಗೆಲ್ಲ ಗೊತ್ತೇ ಇದೆ, ದಿನಾಚರಣೆ ಅನ್ನೋದು ಆಚರಿಸ್ತಾ ಇದೀವಿ ಅನ್ನೋ ತಕ್ಷಣ ನಮ್ಮ ಮನಸ್ಸಿಗೊಂದು ಬರಬೇಕು, ನಾವು ಯಾವ ವಿಚಾರ ಮರೀತಿದ್ದೀವಿ ಅದನ್ನ ನೆನಪಿಸ್ಲಿಕ್ಕೋಸ್ಕರ ಇದನ್ನ ಸ್ಟಾರ್ಟ್ ಮಾಡ್ತೀವಿ. ಪರಿಸರ ಅನ್ನೋದು ನಮ್ಮ ತಾಯಿ ತರ, ನಾವು ನಮ್ಮ ತಾಯಿನೇ ರಕ್ಷಿಸ್ಲಿಲ್ಲ ಅಂದ್ರೆ ನಮ್ಮ ಉಳಿವು ಎಲ್ಲಿ? ಮಕ್ಕಳಿಗೆ ನಾವು ಅದನ್ನ ಫಸ್ಟ್ ಪರಿಪಾಠ ಮಾಡಿಸ್ಬೇಕು. ಈಗ ನಮ್ಮ ಸುತ್ತಮುತ್ತ ಪರಿಸರ ಸ್ವಚ್ಛವಾಗಿಲ್ಲ, ನೀಟಾಗಿಲ್ಲ ಅಂದರೆ ನಮ್ಮ ಮುಂದಿನ ಪೀಳಿಗೆ ಹೇಗೆ ಬದುಕಲಿಕ್ಕೆ ಸಾಧ್ಯ? ಈಗೆಲ್ಲ ನೀವೆಲ್ಲ ಕೇಳಿರ್ಬೋದು, ಡೆಲ್ಲಿ ಅಂತ ಮಹಾನಗರದಲ್ಲಿ ಇವತ್ತು ನಾವು ಸೇವಿಸೋ ಗಾಳಿನ ಕೊಂಡ್ಕೊಳ್ಳೋ ಅಂತ ಪರಿಸ್ಥಿತಿ ತಂದ್ಕೊಂಡಿದ್ದೀವಿ. ಅದು 1 ಲೀಟರ್ಗೆ ಪಾಶ್ಚಿಮಾತ್ಯ ಗಾಳಿ ಆದರೆ ಇಷ್ಟು ರೇಟು, ಸ್ವದೇಶಿದಾದರೆ ಇಷ್ಟು, ಅಂದರೆ ನಮ್ಮ ಪರಿಸ್ಥಿತಿ ಎಷ್ಟು ಈ ಸ್ಥಿತಿಗೆ ಬಂದಿದೆ ಅಂದರೆ ಗಾಳಿನೂ ಹಣ ಕೊಟ್ಟು ಕೊಂಡ್ಕೊಳ್ಳೋ ಸ್ಥಿತಿಗೆ ಬಂದಿದ್ದೀವಿ ಅಂದರೆ ಮುಂದಿನ ಪೀಳಿಗೆ ಜೀವಮಾನ ಹೇಗಿರುತ್ತೆ ಅನ್ನೋದು ಒಂದ್ಸರಿ ನಾವೆಲ್ಲ ಪ್ರಶ್ನೆ ಮಾಡ್ಕೋಬೇಕು. ಈಗ ಹಣ ಕೊಟ್ಟರು ಎಲ್ಲಿ ತರೋದು? ಇವತ್ತು ಡೆಲ್ಲಿಗಾಗಿರೋದು
ನಾಳೆ ನಮಗೂ ಕೂಡ ಅದು ಬಹುದೂರ ಇಲ್ಲ. ನಾವು ಇಷ್ಟು ಎಚ್ಚೆತ್ಕೋಬೇಕು. 1973 ಪರಿಸರ ದಿನಾಚರಣೆ ಆಚರಿಸ್ತಿದ್ದೀವಿ, ಆದರೂ ಇವತ್ತಿಗೂ ದಿನಾಚರಣೆಯಾಗಿ ಉಳಿದಿದೆ ಹೊರತು ಅದು ಇದಾಗ್ತಿಲ್ಲ. ಯಾಕೆ ಆಗ್ತಿಲ್ಲ? ಜನ ನಮಗೆ ಯಾಕೆ ನಮಗೆ ಯಾಕೆ ಏನಾಗಿದೆ? ಇದೆಲ್ಲ ಒಂದು ಅಫಿಷಿಯಲ್ ಸಮೂಹಕ್ಕೆ, ಕೋರ್ಟ್ಗಿರ್ಬೋದು ಅಫಿಷಿಯಲ್ ಅಂತ ಅಂದ್ಕೊಂಡಿದ್ದಾರೆ. ತಪ್ಪು ಅದು. ನಾವೇನೇ ಕಾರ್ಯಕ್ರಮ ಮಾಡಿದ್ರೂ ಜನರು ಅದನ್ನು ಬಳಕೆ ಮಾಡದೆ ಹೊರತು ಯಾವುದು ಅದರ ಪರಿಣಾಮ ಬೀರೋದಿಲ್ಲ. ನಾವು ಇಷ್ಟು 125 crore ಜನ ಇದ್ದೀವಿ. ಒಬ್ಬೊಬ್ಬರಿಗೆ ಒಂದೊಂದು ಗಿಡ ಕನಿಷ್ಠ ಪಟ್ಟ ಒಂದೊಂದು ಗಿಡ ಒಂದು ವರ್ಷಕ್ಕೆ ನೆಟ್ಟರೆ ಬಹುಶಃ ನಮ್ಮ ಇತಿಹಾಸದಲ್ಲಿ ನಾವು ಅರಣ್ಯ ನಮ್ಮ ದೇಶದ ಪರಿಸರ ಸಂಪತ್ತನ್ನು ವರ್ಣಿಸಿರೋದು ನಮ್ಗೆ ಇವತ್ತು ಕಣ್ಮುಂದೆ ಬರುತ್ತೆ. ಎಷ್ಟು ಚೆನ್ನಾಗಿತ್ತು, ವರ್ಣವಾಗಿತ್ತು ಅಂತ ಅದು ಬಹುಶಃ ಮುಂದೆ ಕಾಣಲಿಕ್ಕೆ ನಾವೆಲ್ಲ ಒಗ್ಗೊಟ್ಟಿನಿಂದ ಮುಂದೂಡಬೇಕು. ಮುಂದೆ ಹೆಜ್ಜೆ ಮುಂದೆ ಹಾಕಬೇಕು. ಒಂದೊಂದು ಗಿಡ ನೆಡುವ ಸರ್ಕಾರ ಹಲವು ಯೋಜನೆಗೆ ಕೊಟ್ಟಿದೆ. ಇವತ್ತು ಉಚಿತವಾಗಿ ಗಿಡ ಕೊಡ್ತಿದೆ, ಗಿಡ ಅದಕ್ಕಾಗೋ ಖರ್ಚು ಕೊಡ್ತಿದೆ. ಅದರಲ್ಲಿ ಹೋಗಲಿ, ಸರ್ಕಾರದ ಇಲ್ಲಿ ಸ್ವಾರ್ಥ ನಮ್ಮದಾಗಬೇಕು. ನಮಗೋಸ್ಕರ ನಾವು ಗಿಡ ಬೆಳೆಸ್ಕೊಳ್ಳೋದ್ರಲ್ಲಿನೂ ನಾವು ಮುಂದೆ ಬಂದಿಲ್ಲ ಅಂದರೆ ಒಂಥರ ನಮ್ಮ ಮನುಷ್ಯ ಜನ್ಮ ಯಾವುದಕ್ಕೂ ಸಾರ್ಥಕತೆ ಇಲ್ಲ ಅನ್ನೋದೇ. ಇನ್ನು ಮುಂದೆ ಆದರೂ ನಮ್ಮ ಸ್ವಾರ್ಥತೆ ಬಿಟ್ಟು ಕಾಗದೆ ನಾಡನ್ನು ನೆಲೆಸೋದು ಕಡಿಮೆ ಮಾಡಿ ಪರಿಸರನ ಬೆಳೆಸಲಿ ಅಂತ ನಾನು ಎಲ್ಲರಲ್ಲೂ ಕಳಕಳಿಯಾಗಿ ಕೇಳ್ಕೊಳ್ತೇನೆ. ನನ್ನ ಎರಡು ಮಾತು ಮೇಡಮ್, ಈಗ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ ಅರಣ್ಯ ಬೆಳೆಸೋಕ್ಕೆ ಮತ್ತು ಪರಿಸರ ರಕ್ಷಣೆಗೆ ಅಂತ. ಈ ಸರ್ಕಾರ ಬಿಡುಗಡೆ ಮಾಡೋ ಅಮೌಂಟು ಪ್ರಾಪರಾಗಿ ಯುಟಿಲೈಸ್ ಆಗ್ತಾ ಇಲ್ಲ. ಈ ಕೆಲವು ಡಿಪಾರ್ಟ್ಮೆಂಟ್ ಪಬ್ಲಿಕ್ ರಿಲೇಟೆಡ್ ಡಿಪಾರ್ಟ್ಮೆಂಟಲ್ಲಿ ಈಗ ಆಸ್ಪತ್ರೆ ಅದು ಎಲ್ಲ ಇರುತ್ತಲ್ಲ, ಅದಕ್ಕೆ ಪಬ್ಲಿಕ್ ರಿಲೇಟೆಡ್ ಇರುತ್ತೆ, ಇದು ಮಾಡಿಲ್ಲ ಅಂದರೆ ಕ್ವಶನ್ ಮಾಡ್ತಾರೆ. ಈ ಅರಣ್ಯದ್ದು ಭಾಳಷ್ಟು ಜನಕ್ಕೆ ಗೊತ್ತೇ ಆಗಿರಲ್ಲ, ಅವೇರ್ನೆಸ್ಸೇ ಇರಲ್ಲ. ಇದು ಆಗ ಯೋಜನೆಗಳು ಒಂದು ಎಷ್ಟು ಪರ್ಸೆಂಟ್ ಕಡಿಮೆ ಪರ್ಸೆಂಟ್ ಇಂಪ್ಲಿಮೆಂಟ್ ಆಯಿತು ಅಂದರೆ ಅರಣ್ಯ ನಾಶ ಆಯಿತು ಅಂದರೆ ದೇಶನೇ ಹಾಳಾಗುತ್ತೆ. ಆ ನಿಟ್ಟಿನಲ್ಲಿ ನೋಡಿ, ಈಗ ನಮ್ದು ಕಾನೂನು ಸೇವಾ ಪ್ರಾಧಿಕಾರ ಅಂತ ಇದೆ. ಅದು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಇದೆ. ಇದರ ಮುಖ್ಯ ಉದ್ದೇಶನೇ ಈ ತರದ ಬಗ್ಗೆ ಎಲ್ಲ ಜನರಿಗೆ ಅರಿವು ಮೂಡಿಸೋದು. ಆ ನಿಟ್ಟಿನಲ್ಲೇ ನಾವು ಇವತ್ತು ಈ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೀವಿ. ಜನರಿಗೆ ಸಾಕಷ್ಟು, ನಾವು ಇವತ್ತು ಮನೆ ಮನೆಗೆ ಹೋಗಿ ಕಾನೂನು ಸೇವಾ ಪ್ರಾಧಿಕಾರದಿಂದ ನ್ಯಾಯಾಲಯಕ್ಕೆ ಜನ ಬರೋದಲ್ಲ, ನಾವು ಮನೆ ಮನೆಗೆ ಹೋಗಿ ಇದ್ರ ಬಗ್ಗೆ ನಾವೆಷ್ಟು ಜನ ಮುಂದೆ ಬರಬೇಕು ತಿಳ್ಕೊಳ್ಳೋಕ್ಕೆ. ಈಗ ನೋಡಿ, ಇದು ಬೇರೆ ಯಾರಿಗೂ ನೀವು ಕೆಲಸ ಮಾಡಿಕೊಡ್ತಿಲ್ಲ ಅಲ್ವಾ? ನಮ್ಮ ಉಳಿವಿಗೋಸ್ಕರ ನಾವು ಪರಿಸರ ಅದರಲ್ಲಿ ನಾವು ಜನ ಅದೇ ಹೇಳೋದು, ಕಾನೂನು ಎಷ್ಟೇ ಕಠಿಣ ಆದ್ರೂ ಪ್ರಯೋಜನ ಇಲ್ಲ, ಜನರು ಮನಸ್ಸು ಮಾಡಬೇಕು. ಆ ನಿಟ್ಟಿನಲ್ಲಿ ನಾನು ಜನಕ್ಕೆ ಎಲ್ಲ ಕೇಳ್ಕೊಳ್ಳೋದದೇ. ಇದ್ರ ಪರಿಸರ ರಕ್ಷಣೆ ನಮ್ಮ ಸಂವಿಧಾನದಲ್ಲೇ ಬಂದಿದೆ, ನಮ್ಮ ಅದೇ ಕರ್ತವ್ಯ ಅದು. ಈಗ ಸಂವಿಧಾನ ಜಾರಿ ಬಂದ ದಶಕಗಳೇ ಕಳೆದ್ರು ನಾವು ನಮ್ಮ ಕರ್ತವ್ಯನೂ ಪಾಲಿಸ್ತಿಲ್ಲ, ನಮ್ಮ ಹಕ್ಕುಗಳು ಪಡ್ಕೋತಿಲ್ಲ ಅಂದರೆ ಈ ನಿಟ್ಟಿನಲ್ಲೇ ತುಂಬ ತುಂಬ ಅವೇರ್ನೆಸ್ ಪ್ರೋಗ್ರಾಮ್ಸು ಮಾಡ್ತಿದ್ದೀವಿ. ನಾವು ಆದಷ್ಟು ಜನನೂ ಇದ್ರ ಬಗ್ಗೆ ಅರಿವು ತಗೋಬೇಕು, ಪ್ರಯೋಜನ ಪಡ್ಕೋಬೇಕು ಅಂತ ಕೇಳ್ಕೊಳ್ತೀವಿ. ಶಿರಾ ನಗರದ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಯ ಆವರಣದಲ್ಲಿ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಶಾಸಕ ಬಿ ಸತ್ಯನಾರಾಯಣ ರವರು ಚಾಲನೆ ನೀಡಿದರು. ಪರಿಸರದ ಸಮತೋಲನವನ್ನು ಕಾಪಾಡಿಕೊಳ್ಳಲು ಅರಣ್ಯದ ಸಾಂದ್ರತೆ ಶೇಕಡ 33% ಇರಬೇಕು. ಆದರೆ ಈಗ ಭಾರತದಲ್ಲಿ ಶೇಕಡ 18% ಅರಣ್ಯವಿರುವುದರಿಂದ ಅದನ್ನು ಶೇಕಡ 33% ಹೆಚ್ಚು ಮಾಡಿ ಪ್ರಕೃತಿಯ ಸಮತೋಲನವನ್ನು ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ದಿನಾಂಕ 5/6/2019 ಶಿರಾನಗರದ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಯಲ್ಲಿ ನಡೆದ ಪರಿಸರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಶ್ರೀನಿವಾಸ್ ಎನ್ ಎರಡೊಂಡಿ ತಿಳಿಸಿದರು. ಇದು ವಿಶ್ವ ಪರಿಸರ ದಿನಾಚರಣೆ ಅಂತ ಹೇಳಿ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ, ಹೌದು ನಿಜ. ಆದರೆ ಪರಿಸರ ರಕ್ಷಣೆಗೆ ನಮ್ಮ ಜವಾಬ್ದಾರಿ ಏನು, ನಾವು ಏನು ಕೊಡುಗೆ ಕೊಟ್ಟಿದ್ದೇವೆ? ಮತ್ತು ಪರಿಸರ ನಮಗೇನು ಕೊಟ್ಟಿದೆ? ಪರಿಸರ ಎಲ್ಲವನ್ನೂ ಕೊಟ್ಟಿದೆ. ಆಮ್ಲಜನಕವನ್ನು ಕೊಟ್ಟಿದೆ, ನೆರಳನ್ನು ಕೊಟ್ಟಿದೆ, ವಿಶೇಷವಾದ ಪ್ರಾಣಿಗಳನ್ನು ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಆದರೆ ನಾವು ಏನು ಮಾಡ್ತಾ ಇದ್ದೀವಿ? ನಾವು ನಮ್ಮ ಅಭಿವೃದ್ಧಿಗಾಗಿ ಮೊದಲು ಗಿಡ ಮರಗಳನ್ನ ಕಡಿತಾ ಇದ್ದೀವಿ, ಗಿಡ ಮರಗಳ ಜೊತೆಗೆ ಪ್ರಾಣಿಗಳನ್ನ ಕೊಲ್ತಾ ಇದ್ದೀವಿ. ಪ್ರಾಣಿಗಳನ್ನ ಕೊಲ್ಲೋದಕ್ಕೆ ಎರಡು ಕಾರಣಗಳಿವೆ. ಒಂದು ಭಯದಿಂದ ಕೊಲ್ಲಬಹುದು, ಇನ್ನೊಂದು ಮಾಂಸಕ್ಕಾಗಿ ಕೊಲ್ಲುವಂಥದ್ದು. ಮಾಂಸಕ್ಕಾಗಿ ಕೊಲ್ಲುವಂಥದ್ದು ಸಾಕು ಪ್ರಾಣಿಗಳಾಗಿರುತ್ತೆ. ಈಗ ಕಾಡು ಪ್ರಾಣಿಗಳು ಬಂದಾಗ ನಾವು ಭಯದಿಂದ ಕೊಲ್ತೀವಿ. ಎಕ್ಸಾಂಪಲ್, ಈಗ ನನ್ನ ಉದಾಹರಣೆ ತಗೊಂಡಾಗ, ನಾನು 13 ನಿಮ್ಮ ವಯಸ್ಸಲ್ಲಿದ್ದಾಗ ನಾನು ಸಾಕಷ್ಟು ಹಾವುಗಳನ್ನ ಸಾಯಿಸಿದ್ದೀನಿ. ನಮ್ಗೆ ಅವಾಗ ಅರಿವಿರಲಿಲ್ಲ ಹಾವಿನ ರಕ್ಷಣೆ ಏನು, ಹಾವಿನ ಮಹತ್ವ ಏನು ಅಂತ. ಅದರ ಬಗ್ಗೆ ನಾವು ವಿಚಾರ ತಿಳ್ಕೊಳ್ತಾ ಬಂದಾಗ, ಸೊ ಆಲ್ಮೋಸ್ಟ್ ಒಂದು 30 ಇಯರ್ಸಿಂದ
ಕಳೆದ 13 ವರ್ಷಗಳಿಂದ ನಾನು ಸುಮಾರು ಒಂದು 3,000 ಹೆಚ್ಚು ಆವರಣ ರಕ್ಷಣೆ ಮಾಡಿದ್ದೀನಿ. ನಾನಾ ಜಾತಿಯ ಆವರಣ, ನಮ್ಮ ಶಿರಾ ಭಾಗದಲ್ಲಿ ಸಿಕ್ಕಿದಂತಹ ಅನೇಕ ಜಾತಿಯ ಆವರಣ ರಕ್ಷಣೆ ಮಾಡಿದ್ದೀನಿ. ಹೆಚ್ಚು ಕಟ್ಟ ಒಂದು 30 ಜಾತಿಯ ಹಾವುಗಳಿದೆ. ಆ ಹಾವುಗಳಲ್ಲಿ ಅತ್ಯಂತ ಅಪಾಯಕಾರಿಯಾದಂತಹ, ನಮ್ಮ ದೇಶದಲ್ಲಿ ಅತ್ಯಂತ ಅಪಾಯಕಾರಿಯಾದಂತಹ ಹಾವುಗಳು ಯಾವುದು ಮತ್ತು ನಮ್ಮಲ್ಲಿ ಪತ್ತೆ ಮಾಡಬೇಕು ಮಾತ್ರ ಮರಬೇಕಿದೆ. ಯಾಕೆಂದ್ರೆ ಪ್ರಕೃತಿಗೂ ವಿಕೋಪ ಆಗಿದೆ. 1200 ಅಡಿ ಬರೋದು ಸಮೇತ ಫೋನಲ್ಲಿ ನೀರು ಬರಲ್ಲ, ನೀರು ಸಿಗದೆ ಕಟ್ಟಾಗಿದೆ. ಇವತ್ತು ಒಂದು ಗಿಡ ಬೆಳೆಸಬೇಕು ಅಂದ್ರೆ ಅದಕ್ಕೆ ನೀರು ಹೇಗೆ ಒಂದು ತಿಂಗೆ ನೀರಿಲ್ಲ, ಆ ಪರಿಸ್ಥಿತಿ ನಮ್ಮಲ್ಲಿ ಬಂದಿದೆ. ಆದ್ರಿಂದ ಪ್ರತಿಯೊಬ್ಬರು ಸಮೇತ ಏನು ಊರಿಗೊಂದು ಮನೆಗೊಂದು ಮರ ಊರಿಗೊಂದು ವರ ಏನ್ ಮಾಡ್ತೀರಿ ಬಿಟ್ಟಿರೋದಲ್ಲಿ ಕೇಳದೆ ಅಲ್ಲ. ಎಲ್ಲ ಮಕ್ಕಳನ್ನು ಮನೆಗೆ ಹೋಗ್ಬಿಟ್ಟು ನೀವು ಹುಟ್ಟಿದ ದಿನ ಒಂದು ಮರ ಆಗ್ಬಿಟ್ಟು ಬೆಳೆಸಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ನಮ್ಮ ದೇವರು ಹೇಳಿದ್ದಾರೆ, ನಮ್ಮ ಅಧಿಕಾರಿಗಳು ಹೇಳಿದ್ದಾರೆ, ನಮ್ಮ ಶಿವಪ್ರಸಾದ್ ಗಿರಿಪ್ರಸಾದ್ ಹೇಳಿದ್ದಾರೆ, ಪ್ರತಿಯೊಬ್ಬರು ಹೇಳಿದ್ದಾರೆ. ಇಲ್ಲಿ ಕೇಳೋಗದಲ್ಲ, ನೀವು ಹೋದ ತಕ್ಷಣ ನೀವೆಂದು ಹುಟ್ಟಪ್ಪ ಮಾಡಿ ಈ ಫಂಕ್ಷನ್ ಈ ಬಹಳ ಕಾಕ್ಲೆ ಕಂಚಂತೆ ಇದು ಬೀಸ್ಬೇಕಂತ ಏನೇನೋ ಮಾಡ್ತೀರಾ. ಈ ಶಿರಾ ಶಾಸಕ ಬಿ ಸತ್ಯನಾರಾಯಣ್ ಮಾತನಾಡಿ, ಶಿರಾ ನಗರಾದ್ಯಂತ ಮರಗಳನ್ನು ಬೆಳೆಸಿ ಪ್ರಕೃತಿ ಸಮತೋಲನ ಕಾಪಾಡಬೇಕಾಗಿರುವುದು ನನ್ನ ಕನಸಾಗಿದೆ. ಅರಣ್ಯ ವೃದ್ಧಿಯಿಂದ ಮಳೆ ಚೆನ್ನಾಗಿ ಆಗಿ ಬರವನ್ನು ನೀಗಿಸುತ್ತದೆ. ಮೊದಲು ಶಿರಾ ಅಂದರೆ ಬರ ಎನ್ನುವುದರ ಜೊತೆಗೆ ಅಲ್ಲಿಗೆ ಯಾರೂ ಹೆಣ್ಣನ್ನು ಕೊಡಬೇಡಿ, ನೀರಿಗೆ ತುಂಬಾ ತೊಂದರೆ ಎಂಬ ಮಾತು ಸರ್ವೇ ಸಾಮಾನ್ಯವಾಗಿ ಕೇಳಿ ಬರುತ್ತಿದ್ದು, ಈಗ ನೀರಿನ ಕೊರತೆ ಮೊದಲಿನಷ್ಟಿಲ್ಲ. ಪ್ರತಿಯೊಬ್ಬರೂ ಮರವನ್ನು ಬೆಳೆಸಿ ಬರದಿಂದ ಶಿರಾವನ್ನು ರಕ್ಷಿಸಿ ಎಂದು ತಿಳಿಸಿದರು. ಶಿರಾದಲ್ಲಿ KSRTC ಟ್ರೈನಿಂಗ್ ಸ್ಕೂಲ್ ತೆರೆಯಲು ಅನುಮತಿ ಪಡೆದಿರುತ್ತೇನೆ, ವಿದ್ಯಾರ್ಥಿಗಳು ಇದರ ಅನುಕೂಲ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. 94 ಬಹಳ ಜನ ನನಗೆ ವಿದ್ಯಾರ್ಥಿಗಳು ನೆನಪು ಬಹಳ ದೂರ ಆಯ್ತು, ಬಹಳ ಇದಾಗುತ್ತೆ, ಹಿಂಜರಿಕೆ ಆಗುತ್ತೆ. ಬಟ್ ಅವತ್ತಿನ ದೃಷ್ಟಿಕೋನ ಏನಿತ್ತು, ನಮ್ಮೂರಿನ ಪಕ್ಕ 2 ಕಿಲೋಮೀಟರ್ ನನ್ನ ಒಳ ಆಸೆ ಇತ್ತು, ನಮ್ಮೂರನ್ನ ಸಿರಾ ನಗರಸಭೆ ಸೇರಿಸಬೇಕು, ಆದಷ್ಟು ಸಿರಾನ ನ್ಯಾಷನಲ್ ಹೈವೇ ತಗೊಂಡಾದ್ರೆ ಬೇಗ ನಾವು ನಮ್ಮ ಊರು ಮುಟ್ಬೋದು ಅನ್ನೋದಕ್ಕೆ ನನ್ನ ಒಳಗಡೆ ಇತ್ತು. ಹಾಗಾಗಿ ನನ್ನ ITI ಕಾಲೇಜಿನಂತೆ ಆಮೇಲಿಂದ ಈ ಒಂದು ಶಾಲೆಗಳೆಲ್ಲ ಒಂದು ಸಮಯಕ್ಕೆ ಪ್ರಯತ್ನಪಟ್ಟೆ. ಆಯ್ತು ಒಳ್ಳೆ ಕಟ್ಟಡಗಳ ರಾತ್ರಿ ವೇಳೆಯಲ್ಲಿ ಇಲ್ಲಿ ಸಂಚಾರ ಮಾಡಿದಾಗ ಯಾವುದೋ ಒಂದು ಹೊಸ ಟೌನಿಗೆ ಬಂದಿದ್ದೇವೆ ಅನ್ನೋ ಭಾವನೆ ವಾತಾವರಣ ನಮಗೆ ಕಾಣಿಸ್ತಾ ಇದೆ. ಹೋಗುವಾಗ ಇದೇ ಒಂದು ಹೊಸ ಸಿರಾನೋ ಎಲ್ಲಿದ್ದು ಸಿರಾದಲ್ಲಿ ಅನ್ನೋ ಒಂದು ಭಾವನೆ ನಮಗೆ ಬರೋ ರೀತಿಯಲ್ಲಿ ಇವತ್ತು ವಾತಾವರಣ ಆಯಿತು. ಯಾರು ಈಗ ದೂರ ಅಂತ ಅನ್ನೋ ಮಾತನ್ನು ಯಾವ ಮಕ್ಕಳು ಚಿಕ್ಕ ಮಕ್ಕಳು ಅವರೆಲ್ಲ ಇಲ್ಲೇ ವಸತಿ ಊಟ ಎಲ್ಲ ವ್ಯವಸ್ಥೆ ನೋಡ್ಕೊಳ್ಳೋ ಮೈತ್ರಿಗಳು ಎಲ್ಲ ಕೂಡ ಇಲ್ಲೇ ಕೂತ್ಕೊಳ್ಳಿ ಪಾಠ ಮಾಡಿ ಕೊಡ್ತಕ್ಕಂಥ ಎಲ್ಲ ಮರಗಳ ಅಟಲ್ ಬಿಹಾರಿ ವಾಜಪೇಯಿ ಶಾಲೆ ಶಾಲೆ ಅಲ್ಪಸಂಖ್ಯಾತರ ಶಾಲೆ ಈ ರೀತಿ ಎಲ್ಲ ಮಾಡಬೇಕು. ಮತ್ತೆ ಈ ಸಾರಿ ಮತ್ತೆ ಬಂದು ಆಯ್ಕೆ ಆದಾಗ ಇಲ್ಲೊಂದು ನಾನು ಚೇರ್ಮನ್ ಆದ ಪ್ರಯುಕ್ತ ಒಂದು ವಾಹನ ಸಂಚಾರದ ಬಗ್ಗೆ ಮಾಹಿತಿ ತಿಳುವಳಿಕೆ ಬಸ್ ಹೋಗ್ತದೆ ಬಸ್ ಕಂಡಕ್ಟರ್ ಕೆಲಸ ಮಾಡೋದು ಮೆಕ್ಯಾನಿಕ್ ಕೆಲಸ ಮಾಡೋದು ಇವೆಲ್ಲ ಮಾಡಲಿಕ್ಕೆ ಒಂದು KSRTC ವತಿಯಿಂದ ಒಂದು ಟ್ರೈನಿಂಗ್ ಸ್ಕೂಲನ್ನು ಇಲ್ಲಿ ತರಲಿಕ್ಕೆ ಪ್ರಯತ್ನ ಪಟ್ಟು ಇವತ್ತು ಮಂಜೂರಾತಿ ಮಾಡಿಸ್ಕೊಂಡು ಅದು ಮಂಜೂರಾತಿ ಆಗಿದೆ. ಅದನ್ನು ಇಲ್ಲೇ ಏನಾದರೂ ಅಂದರೆ ಇದು ಮಾಡಬೇಕು ಅಂತ ನನ್ನ ಆಸೆ ಇದೆ. ಯಾಕೆಂದರೆ ಎಲ್ಲ ಅದು ಒಂಥರ ಟ್ರೈನಿಂಗ್ ಸ್ಕೂಲ್ ಇದ್ದಾಗ ವಿಚಾರ ಯಾಕಬೇಕು ಮತ್ತು ಒಳ್ಳೆ
ಮಕ್ಕಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಅವರಿಗೆ ಟ್ರಾನ್ಸ್ಪೋರ್ಟ್ನಲ್ಲಿ ಉತ್ತಮ ಅನುಕೂಲಗಳು, ಅವಕಾಶಗಳು, ನೌಕರಿಗಳು ಸಿಗಲಿಕ್ಕೆ ಅವಕಾಶ ಆಗ್ತದೆ. ಅದನ್ನು ನಮ್ಮ ಜಿಲ್ಲೆಗೆ ಒಂದು ವರ ಪ್ರಸಾದವಾಗುತ್ತದೆ. ಹಾಗಾಗಿ ಒಂದು ಈ ಜಾಗದಲ್ಲಿ ನಿಂತ್ಕೊಂಡು ಮಾತಾಡುವಾಗ ನಾನು ಇಷ್ಟಾದರೂ ಹೇಳಲೇಬೇಕಾಗುತ್ತೆ, ನನ್ನ ಸ್ವಂತ ನನ್ನ ಮಾನಸಿಕ ಸಂತೋಷಕ್ಕಾದರೂ ಹೇಳಬೇಕಾಗುತ್ತೆ. ಇದು ನನಗೆ ನನ್ನ ಪ್ರಯತ್ನದಿಂದ ಆಗುವಂಥ ಕೆಲಸ, ನಮ್ಮ ಆವತ್ತಿನ ಸರ್ಕಾರಗಳು ನನಗೆ ಕೊಟ್ಟಂಥ ಬೆಂಬಲ ಜ್ಞಾಪಿಸಿಕೊಂಡು ಅವರನ್ನು ಸ್ಮರಿಸಿಕೊಳ್ಬೇಕಾದ್ರು ನನ್ನ ಆದೇಶ. ಹಾಗಾಗಿ ಇವತ್ತು ಪರಿಸರ ದಿನಾಚರಣೆ ಇಂಥ ಒಂದು ಭಾಗದಲ್ಲಿ ಆಗ್ತಿರೋದು ಉದ್ಯೋಗಗಳ ಸಂತೋಷಕ್ಕೆ. ಬಹುಶಃ ಇವತ್ತು ಸ್ಥಿರ ತಾಲೂಕು ಕೈಸಿದೆ ಬರ ಪೀಡಿತ ಪ್ರದೇಶ, ಇಲ್ಲಿ ಕುಡಿಯೋ ನೀರಿಗೂ ಗೊತ್ತಿಲ್ಲ, ಇಲ್ಲಿಗೆ ನಾವು ಹೆಣ್ಮಕ್ಳನ್ನ ಕೊಡಬಾರದು ಅನ್ನೋ ಒಂದು ವಾತಾವರಣ ಇರೋದು. ಸ್ಥಿರ ಹೆಣ್ಣು ಕೊಟ್ಟರೆ ಕುಡಿಯೋ ನೀರಿಲ್ಲ ಅಂದರೆ ಬೆಂದಿಯಂತ ಒಂದು ಬಾವಿ ಬೇಕಾಗುತ್ತೆ, ತಂದು ಕುಡಿಯಬೇಕಾದಂಥ ದಾರಣ ಕೂಡ ಸಿಗುತ್ತೆ. ಇದಕ್ಕೆ ಹೆಣ್ಮಕ್ಳನ್ನ ಕೊಡಬಾರ್ದು ಅನ್ನೋ ಒಂದು ವಾತಾವರಣ ಇರ್ತದೆ. ಅದು ಸ್ವಲ್ಪ ಇತ್ತೀಚೆಗೆ ಪರಿಣಾಮಕಾರಿ ಬದಲಾವಣೆ ಆಗ್ತಕ್ಕಂಥ ಸಂದರ್ಭ ಈ ಬರಗಾಲ ಅತಿ ಹೆಚ್ಚು ಪೀಡಿತವಾಗಿ ತಾಲೂಕು ಬಹಳ ನೋವಿಗೆ, ಕಷ್ಟಕ್ಕೆ, ತೊಂದರೆಗೆ. ಇವತ್ತು ನಾವು ಅನೇಕ ಹಳ್ಳಿಗಳಲ್ಲಿ ಟ್ಯಾಂಕರ್ಗಳ ಮೂಲಕ, ಟ್ಯಾಕ್ಟರ್ ಇಟ್ಕೊಂಡು ಟ್ಯಾಂಕರ್ಗಳ ಮೂಲಕ ನೀರು ಕೊಡ್ತಾ ಇದ್ದೀವಿ. ನಮಗೆ ಬಹುಶಃ ದಿನದ ಹೆಚ್ಚು ಕಾಲ ಈ ಕುಡಿಯೋ ನೀರು ಕೊಡೋದೇ ಆಗಿದೆ. ಹೊಲಕ್ಕಲ್ಲ, ತೋಟಕ್ಕಲ್ಲ, ಕುಡಿಯೋಕ್ಕೆ ನೀರು ಕೊಡೋದು ಕಷ್ಟ, ದುಷ್ಕರವಾದ ಒಂದು ವಾತಾವರಣ. ಇವತ್ತು ತೋಟ ಅಡ್ಡೆ ಇಟ್ಟು ಹೋಗಿದ್ದೀವಿ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಲತಾ ರವಿಕುಮಾರ್, ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಾಮಕೃಷ್ಣ, ತಾಲೂಕ್ ಪಂಚಾಯತ್ ಅಧ್ಯಕ್ಷೆ ಹಂಸವೇಣಿ ಶ್ರೀನಿವಾಸ್, ತಾಲೂಕ್ ಪಂಚಾಯತ್ ಉಪಾಧ್ಯಕ್ಷರಾದ ರಂಗನಾಥ ಗೌಡ, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮೋಹನ್ ಕುಮಾರ್, ಬಿಆರ್ಸಿ ಕುಮಾರ್, ಆರ್ಎಫ್ಒಗಳಾದ ರಾಧಾ, ಅನುಷಾ, ಊರಗ ತಜ್ಞ ಸಿರಿಪ್ರಸಾದ್ ಹಾಜರಿದ್ದರು. ಶಿರಾ ನಗರದಲ್ಲಿ ಮುಸ್ಲಿಂ ಬಾಂಧವರು ರಂಜಾನ್ ಹಬ್ಬದ ಪ್ರಯುಕ್ತ ಐಬಿ ವೃತ್ತದ ಬಳಿ ಇರುವ ಈಗ್ದಾ ಮೈದಾನಕ್ಕೆ ತೆರಳಿ ನಮಾಜ್ ಮಾಡಿದರು. ಶಿರಾ ನಗರದ ಮುಸ್ಲಿಂ ಬಾಂಧವರು ಜಾಮಿಯಾ ಮಸೀದಿಯಿಂದ ಈಗ್ದಾ ಮೈದಾನಕ್ಕೆ ತೆರಳಿ ನಮಾಜ್ ಮಾಡಿದರು. ಪರಸ್ಪರ ಒಬ್ಬರಿಗೊಬ್ಬರು ಸ್ನೇಹ ಮನೋಭಾವದಿಂದ ಆಲಂಗಿಸಿಕೊಳ್ಳುವ ದೃಶ್ಯ ಸಾಮಾನ್ಯವಾಗಿತ್ತು. قال الله تعالى في شأن حبيبه الكريم إن الله وملائكته يصلون على النبي يا أيها الذين آمنوا صلوا عليه وسلموا تسليما صلى الله على النبي من جباله صلى الله عليه وسلم صلاة وسلاما عليك يا رسول الله سبحان ربك رب العزة عما يصفون وسلام على المرسلين والحمد لله رب العالمين بحق لا إله إلا الله محمد رسول الله آپ تمام حضرات کو عید کی مبارک باتیں قبول فرمائیں ಆಯ್ತಾನಟ್ಟೆ ಇಲ್ಲ ನಿಮ್ಸ್ ಆಲಮ್ ಇಸ್ಲಾಮ್ಗು ಈದ್ ಉಲ್ ಫಿತರ್ಗು ಮುಬಾರಕ್ಬಾದ್. ಹಿಂದೂಸ್ತಾನ್ಗೆ ಹಿಂದೂ ಮುಸ್ಲಿಂ ಭಯಂಕು ಹರಿಯಕ್ಕು ಬಿ ಈದ್ ಕಿ ಮುಬಾರಕ್ಬಾದ್. ರಮಣ ಶಿರಾ ತಾಲೂಕಿನ ಎಲ್ಲ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಪವಿತ್ರ ರಂಜಾನ್ ಹಬ್ಬದ ಶುಭಾಶಯ ಕೋರುತ್ತಾ ಶಿರಾ ತಾಲೂಕಿನಲ್ಲಿ ನಮ್ಮ ಅವರ ಬಾಂಧವ್ಯ ಭಾಳ ಚೆನ್ನಾಗಿದೆ. ಇದೇ ರೀತಿ ಬಾಂಧವ್ಯ ಮುಂದುವರಿಸಲಿ ಅಂತ ಭಗವಂತ ಪ್ರಾರ್ಥನೆ ಮಾಡ್ಕೊಳ್ತಾ ಮುಸ್ಲಿಂ ಬಾಂಧವರು ಪ್ರತಿದಿನ
ಪ್ರತಿ ಮಸೀದಿಯಲ್ಲಿ ಭಗವಂತರ ಪಾತ್ರ ಮಕ್ಕಳು ಮಳೆ ಬರಲಿ ಅಂತೇಳಿ ಆ ಮುನ್ಸೂಚನೆ ಬಂದಿದೆ. ಆ ಭಗವಂತ ಕೃಪೆಯಿಂದ ಸಿರಾ ತಾಲೂಕಿನ ಮಳೆ ಬೆಳೆ ಚೆನ್ನಾಗಿ ಊರು ಚೆನ್ನಲ್ಲಿ ಅಂತೇಳಿ ಇವರ ಮುಖದ ಪ್ರಾರ್ಥನೆಗಳನ್ನು ಸಾಧನೆ ಮಾಡ್ಕೊಂತೇನೆ. ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು. ಇವತ್ತಿನ ದಿವಸ ಸಾಮೂಹಿಕ ಪ್ರಾರ್ಥನೆಯನ್ನು ಎಲ್ಲರೂ ಒಗ್ಗೂಡಿ ಮಾಡಿದ್ವಿ. ವಿಶೇಷತೆ ಏನೆಂದರೆ ಕಳೆದ ಒಂದು ತಿಂಗಳಿಂದ 29 ಉಪವಾಸ 29 ದಿವಸ ಉಪವಾಸ ರೋಜವನ್ನು ಮಾಡಿ ಇವತ್ತು 30 ದಿವಸ ನಾವು ಈ ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡಿದ್ವಿ. ರಂಜಾನ್ ಹಬ್ಬದ ವಿಶೇಷತೆ ಅಂದರೆ ನಮ್ಮ ಕುರಾನಿನ ಪ್ರಕಾರ ಹಾಗೂ ನಮ್ಮ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹದೀಸಿನ ಪ್ರಕಾರ ತಾಳ್ಮೆ, ಸಹಬಾಳ್ವೆ, ಸಮನ್ವಯ, ಹೊಂದಾಣಿಕೆ ಹಾಗೂ ಬಡವ್ರನ್ನ ಅವ್ರು ಕೂಡ ದಾನ ಧರ್ಮ ಮಾಡಿ ನಮ್ಮಂಗೆ ಅವ್ರು ಕೂಡ ಈ ಹಬ್ಬವನ್ನು ಆಚರಿಸಬೇಕಂತ. ಜಾಮೆ ಮಸೀದಿ ಮೆಂಬರ್ ಕಮಿಟಿಯಿಂದ ಇದು ಸಿರಾ ಎಲ್ಲರಿಗೂ ಶುಭಾಶಯಗಳು. ಹಬ್ಬದ ಶುಭಾಶಯಗಳು ಸಿರಾ. ನಮ್ಮ ಎಲ್ಲ ಹಿಂದೂ ಬಾಂಧವರಲ್ಲಿ ನಮ್ಮ ಮುಸ್ಲಿಂ ಬಾಂಧವರಿಂದ ಅನಂತ ಅನಂತ ವಂದನೆಗಳು. ಇದಾಗಿ ಈ ವರ್ಷದ 19-20 ಸಾಲಿನ ರಂಜಾನ್ ಹಬ್ಬದ ಈ ಒಂದು ತಿಂಗಳು ಸತತವಾಗಿ 5 ಟೈಮು ನಮಾಜು, ರಾತ್ರಿ ತರಾವೆ ಒಂದೊತ್ತಿದ್ದು ಈ ದಿನ ಒಂದು 5ನೇ ತಾರೀಕು ಈ ತಿಂಗಳು ನಾವು ಬಂದು ಈ ಒಂದು ನಮಾಜ್ಗಾದಲ್ಲಿ ಎಲ್ಲ ನಮಾಜ್ ಮಾಡಿ ಎಲ್ಲ ಜನಾಂಗದವರಿಗೆ ಶುಭಾಶಯಗಳನ್ನು ಕೋರುತ್ತಾ ಮಳೆಗಾಗೂ ಸಹ ನಾವು ಪ್ರಾರ್ಥನೆ ಮಾಡಿದ್ದೀವಿ. ಹಾಗೂ ಎಲ್ಲರೂ ಈ ನಮ್ಮ ಈ ಹಬ್ಬದಲ್ಲಿ ಒಂದೊತ್ತಿರುವುದು ಹಾಗೂ ಬಡ ಬಗ್ಗರಿಗೆ ದಾನ ಮಾಡುವುದು ಇದೇ ನಮ್ಮ ಒಂದು ಇದಾಗಿದೆ. ಮೊದಲಿನಿಂದಲೂ ಪೈಗಂಬರ್ ಕಾಲದಿಂದಲೂ ಇದು ನಡೆದುಕೊಂಡು ಬಂದ ಒಂದು ಹಾದಿ. ಅದನ್ನು ನಮ್ಮ ಎಲ್ಲ ನಮ್ಮ ಈ ಇಡೀ ನಮ್ಮ ದೇಶದ ಇಡೀ ನಮ್ಮ ಪ್ರಪಂಚದಲ್ಲಿ ಇರ್ತಕ್ಕಂಥ ಮುಸ್ಲಿಮರು ಈ ಒಂದು ರಂಜಾನ್ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸ್ತಾರೆ. ಎಲ್ಲ ಬಡಬಗ್ಗರಿಗೆ ಊಟ, ತಿಂಡಿ, ಬಟ್ಟೆ ಎಲ್ಲವನ್ನು ದಾನ ಮಾಡಿ ಈ ದೇವರಲ್ಲಿ ಅಲ್ಲಾನಲ್ಲಿ ಪ್ರಾರ್ಥನೆ ಮಾಡಿ ತಮಗೆ ಒಳ್ಳೇದು ಮಾಡಲಿ ಅಂತ ಹಾರೈಸ್ತಾ ಈ ದಿನದ ಒಂದು ಸಿರಾ ತಾಲೂಕಿಗೆ ಮಳೆ ಬರಲಿ ಅಂತ ಎಲ್ಲ ನಾವು ದುವಾ ಮಾಡಿದ್ದೀವಿ. ಅಲ್ಲ ಎಲ್ಲರಿಗೂ ಸಹ ಒಳ್ಳೇದು ಮಾಡಲಿ ಅಂತ ನಾನು ಶುಭ ಕೋರುತ್ತಾ ಈ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ತಮಾಮ್ ಆಲಮ ಇಸ್ಲಾಮ್ಕು ಮುಜ್ ಖಾಕ್ ಸಾರ್ ಕಿ ಜಾನಿಬ್ ಸೆ ಈದ್ ಉಲ್ ಫಿತ್ರ್ ಕಿ ಢೇರ್ ಸಾರಿ ಮುಬಾರಕ್ಬಾದ್ ಪೇಶ್ ಹೈ, ಕಬೂಲ್ ಫರ್ಮಾಯೆ. ತಮಾಮ್ ಹಾದ್ರೀನ್ ಕೋ ಯೇ ಭಿ ಬತಾ ದಿಯಾ ಜಾಯೆ ಔರ್ ತಮಾಮ್ ಆಲಮ ಇಸ್ಲಾಮ್ ಕೋ ಕಿ ಈದ್ ಉಲ್ ಫಿತ್ರ್ ಯಾ ಈದ್ ಉದ್ ದುಹಾ ಯೇ ದೋನೋ ಐಸೆ ದಿನ್ ಹೈ ಹಮಾರೆ ಲಿಯೆ ಕಿ ಜಿಸ್ಮೇ ಅಲ್ಹಮ್ದುಲಿಲ್ಲಾಹ್ ಹರ್ ಮುಸಲ್ಮಾನ್ ಕೋ ಬೇಹದ್ ಖುಷಿ ನಸೀಬ್ ಹೋತಿ ಹೈ. ಅಲ್ಲಾಹ್ ತಬಾರಕ ತಾಲಾ ಕಾ ಫಜ್ಲ ವ ಕರಮ್ ಹೈ, ಪರವರ್ದಿಗಾರ ಆಲಮ್ ನೇ ಯೇ ಖುಷಿ ಹಮೇ ಇಸ್ ಪೂರೇ ಮಹೀನೆ ಕಿ ಏಕ ಆಜ್ಮಾಯಿಶ್ ಕೆ ಬಾದ್ ಅತಾ ಫರ್ಮಾಯಿ ಹೈ. ಪೂರಾ ಮಹೀನಾ ಹಮ್ ರೋಜಾ ರಖತೇ ಹೈ ಅಲ್ಲಾಹ್ ಕಿ ರಜಾ ಕೆ ಲಿಯೆ, ಉಸ್ಕೆ ಹಬೀಬ್ ಕಿ ರಜಾ ಕೆ ಲಿಯೆ ನಮಾಜೆ ಪಡ್ತೇ ಹೈ, ನಮಾಜ್ ತರಾವಿ ಪಡ್ತೇ ಹೈ, ತಿಲಾವತೆ ಜಿಕ್ರ ಅಜ್ಕಾರ ಸಬ್ ಕಾ ಸಬ್ ಖುದಾ ಉಸ್ಕೆ ರಸೂಲ್ ಕಿ ರಜಾ ಕೆ ಲಿಯೆ ಹಮಾರಾ ಯೇ ಹೋತಾ ಹೈ. ಔರ್ ಈದ್ ಹಕೀಕತ್ ಮೇ ಉನ್ ತಮಾಮ್ ಪೂರೇ ಮಹೀನೆ ಕಾ ಜೋ ಬದಲಾ ಮಿಲ್ನಾ ಚಾಹಿಯೇ ಉಸ್ ತರಹ ಹಮೇ ಬದಲಾ ಮಿಲ್ತಾ ಹೈ. ತೋ ಗೋಯಾ ಅಲ್ಲಾಹ್ ಕೆ ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೇ ಜೋ ಇರ್ಷಾದ್ ಫರ್ಮಾಯಾ ಕಿ ಮಜ್ದೂರ್ ಕಿ ಮಜ್ದೂರಿ ಕಾಮ್ ಪೂರಾ ಹೋತೇ ಹಿ ಮಿಲ್ ಜಾತಿ ಹೈ. ಲಿಹಾಜಾ ಪೂರೇ ಮಹೀನಾ ಹಮ್ ಅಪ್ನೇ ರಬ್ ಕಿ ಇಬಾದತ್ ಕರ್ತೇ ಹೈ, ರಿಯಾದತ್ ಕರ್ತೇ ಹೈ. ತೋ ಅಲ್ಲಾಹ್ ತಬಾರಕ ವತಾಲಾ ಕಿ ಬಾರ್ಗಾಹ್ ಮೇ ಹಮಾರೆ ಜೋ ಅಮಲ್ ಪೇಶ್ ಹೋತೇ ಹೈ, ಹಮ್ ದುಆ ಯಹಿ ಕರ್ತೇ ಔರ್ ಉಮ್ಮೀದ್ ಭಿ ಯಹಿ ರಖತೇ ಹೈ ಕಿ ರಬ್ ತಾಲಾ ಹಮಾರೆ ಉನ್ ಅಮಾಲ್ ಕೋ ಕಬೂಲ್ ಫರ್ಮಾ ಲೇ ಔರ್ ಕಬೂಲ್ ಫರ್ಮಾ ಕರ್ ಯಕೀನನ್ ಇಸ್ ದಿನ ಹಮೇ ಜೋ ಬದಲಾ ಅತಾ ಫರ್ಮಾಯೇಗಾ, ಜೋ ಅಜ್ರ ಅತಾ ಫರ್ಮಾಯೇಗಾ, ಉಸಿ ಬದಲೇ ಕಿ ಖುಷಿ ಮೇ ತಮಾಮ್ ಆಲಮ ಇಸ್ಲಾಮ್ ಖುಷ್ ಹೋತಾ ಹೈ. ತೋ ಅಲ್ಲಾಹ್ ತಬಾರಕ ವತಾಲಾ ಕಾ ಲಾಖ್ ಲಾಖ್ ಫಜ್ಲ್ ವ ಕರಮ್ ಶುಕ್ರ ವ ಇಹ್ಸಾನ್ ಹೈ. ಔರ್ ದುಆ ಹೈ ಕಿ ಪರವರ್ದಿಗಾರ ಆಲಮ್ ಹಮಾರಿ ಜಿಂದಗಿ ಮೇ ಬಾರ್ ಬಾರ್ ಹಜಾರ್ ಬಾರ್ ಐಸೆ ಖುಷಿ ಭರೇ ದಿನ ಅತಾ ಫರ್ಮಾಯೆ ಔರ್ ತಮಾಮ್ ಆಲಮ ಇಸ್ಲಾಮ್ ಕೋ ಮಸರತ್ ಶಾದಮಾನಿ ಕಿ ಜಿಂದಗಿ ಅತಾ ಫರ್ಮಾಯೆ. ಬಸ್ ಇತ್ನಾ ಅರ್ಜ್ ಕರ್ನಾ ಥಾ. ಅಸ್ಸಲಾಮು ಅಲೈಕುಮ್. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ಟುಡೇ ವಿಶ್ ಯು ಆಲ್ ಆನ್ ಬಿಹಾಫ್ ಆಫ್ ಸುನ್ನಿ ದಾವತ್ ಇಸ್ಲಾಮಿ ವಿಶ್ ಯು ಆಲ್ ಮುಸ್ಲಿಮ್ಸ್ ಹ್ಯಾಪಿ ಈದ್ ಉಲ್ ಫಿತ್ರ್ ಮುಬಾರಕ್. ದಿಸ್ ಇಸ್ ದ ಮೋಸ್ಟ್ ಗ್ಲೋರಿಯಸ್ ಈದ್ ವಿಚ್ ವಿಲ್ ಬಿ ಸೆಲೆಬ್ರೇಟೆಡ್ ಇನ್ ದ ಹೋಲ್ ವರ್ಲ್ಡ್. Muslims will be able to celebrate. We keep fasting from 30 days, the whole month of Ramzan keep fasting just for the to take grace from Allah and to take some reward from Allah and to wash out all our sins from all our misdeeds from our life. For this thing we keep fasting all over the month of Ramzan and we do pray in this day all uniting here. So Islam teaches that no partiality among any poor or the
rich people. Islam teaches equality. Even if a priest of Islam, he did not, even a rich man, if he is poor, then priest is priest for us. So the whole Muslim community will pray behind him. Either he will be rich or he will be poor, but priest is priest. This thing Islam teaches us. And the teachings of Prophet Muhammad sallallahu alaihi wasallam is that spread equality and spread peace all over the world. So Islam is a religion of peace and Quran teaches us peace. So I pray all the Muslim community, along with the Muslim, I pray to the whole world that may Allah, may God bless all, and may Allah Ta'ala provide a lot of blessings and lot of showerings on the whole communities of the world. Thank you. ಶಿರಾನಗರದ ಬಯಲಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥಕವಾಗಿ ಗಣಪತಿ ಪುರಸ್ಕಾರ, ರುದ್ರಹೋಮ ಹಾಗೂ ವರುಣಯಾಗ ನಡೆಸಲಾಯಿತು. ದಿನಾಂಕ 4/6/2019 ಮಂಗಳವಾರದಿಂದ ದಿನಾಂಕ 5/6/2019 ಬುಧವಾರದವರೆಗೆ ಶ್ರೀ ಬಯಲು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಗಣಪತಿ ನವಗ್ರಹ ಪುರಸ್ಕಾರ, ರುದ್ರಹೋಮ ಹಾಗೂ ವರುಣಯಾಗ ಕಾರ್ಯಕ್ರಮವನ್ನು ರಾಷ್ಟ್ರೀಯ ರತ್ನ ಪುರಸ್ಕೃತ ವಿದ್ವಾನ್ ಡಿಎಸ್ ರಮಾನಂದ ಶರ್ಮರವರ ಸಮಕ್ಷಮದಲ್ಲಿ ನೆರವೇರಿಸಲಾಯಿತು. ಲೋಕ ಕಲ್ಯಾಣಾರ್ಥವಾಗಿ ಮಳೆ ಬೆಳೆ ಆಗಲಿ, ದೇಶಕ್ಕೆ ಸುಭಿಕ್ಷವಾಗಲಿ ಅಂತ ವರ್ಣ ಯಾಗವನ್ನು ಮಾಡಬೇಕು ಅಂತ ನಮ್ಮ 4 ವರ್ಣ ಗ್ರಾಮಸ್ಥರು ಕೇಳ್ಕೊಂಡ್ರು. ಅದಕ್ಕೋಸ್ಕರ ಟ್ರಸ್ಟ್ ವತಿಯಿಂದ ಗ್ರಾಮಸ್ಥರ ಎಲ್ಲ 4 ವರ್ಣ ಗ್ರಾಮ ಸಹಕಾರದಿಂದ ಈ 2 ದಿವಸದ ಕಾರ್ಯಕ್ರಮ ಇಟ್ಕೊಂಡು ನಾವು ಬಹಳ ವಿಜೃಂಭಣೆಯಿಂದ ಜಯಚಂದ್ರ ಅವರು ಮತ್ತು ಸತಾನಪ್ಪನವರ ನೇತೃತ್ವದಲ್ಲಿ ನಮ್ಮ ಟ್ರಸ್ಟು ಮತ್ತು 4 ವರ್ಣ ಗ್ರಾಮಸ್ಥರ ಸಮ್ಮುಖದಲ್ಲಿ ಈ ಒಂದು ವರ್ಣಯಾಗವನ್ನು ಮಾಡ್ತಾ ಇದ್ದೀವಿ. ನಾವು ಹಿಂದಿನಿಂದ ಒಂದು ಧಾರ್ಮಿಕ ಕೆಲಸವನ್ನು ಮಾಡ್ತಾನೆ ಇದ್ದೀವಿ. ಈ ಹಿಂದೆ ಸಾಮೂಹಿಕ ವಿವಾಹವನ್ನು ಮಾಡಿದ್ವಿ, 125 ಜೋಡಿ ವಿವಾಹವನ್ನು ಮಾಡಿದ್ವಿ. ಅದರಿಂದ ಇಂದು ಮೊನ್ನೆ ಇದು ವರ್ಣಯಾಗ ಮಾಡಬೇಕಾದ್ರೆ 4 ಊರಿನ ಗ್ರಾಮಸ್ಥರು ಬಂದು ಎಲ್ಲ ಕೇಳಿಕೊಂಡ್ರು, ಇಲ್ಲ ಮಾಡಿರಿ, ಮಳೆ ಬರಲಿಲ್ಲ, ಒಂದು ಯಾಗ ಆದರೂ ಮಾಡಿರಿ ಅಂತ ಕೇಳ್ಕೊಂಡಾಗ ಈ ಗ್ರಾಮಸ್ಥರೆಲ್ಲ ಕೇಳಿಕೊಂಡು ಸೇರಿಸಿ ಈ ಯಾಗನ ಮಾಡಿಸ್ತಾ ಇದ್ದೀವಿ.
ನಾಲ್ಕು ಊರಿನ ಗ್ರಾಮಸ್ಥರ ಕೋರಿಕೆ ಮೇರೆಗೆ ವರ್ಣಯಾಗನ ಎರಡು ದಿನ ಮಂಗಳವಾರ ಮತ್ತು ಬುಧವಾರ 4-5 ತಾರೀಕಿನ ದಿನ ನಾವು ಲೋಕ ಕಲ್ಯಾಣಾರ್ಥಕವಾಗಿ ಸುಭಿಕ್ಷೆ ಮಳೆ ಬಂದು ದೇಶ ಅಥವಾ ರಾಜ್ಯ ಈ ನಾಡು ಸುಭಿಕ್ಷೆ ಆಗಲಿ ಅಂತೇಳಿ ಆ ವರ್ಣನಲ್ಲಿ ಕೃಪೆ ಮಾಡಿ ನಾವು ಹೋಮದೊಂದಿಗೆ ಪ್ರಾರ್ಥನೆ ಮಾಡ್ಕೊಂಡು ಕೇಳ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಆಗಮಿಸಿ ಎಲ್ಲರೂ ಶುಭ ಕೋರ್ಬೇಕು ಅಂತೇಳಿ. ಶಿರಾ ತಾಲೂಕು ಮಾನಂಗಿ ತಾಂಡ, ಮಾನಂಗಿ, ಅಜ್ಜಂಪಾಳ್ಯ, ಕಾಡಜಂಪಾಳ್ಯ ಗ್ರಾಮಸ್ಥರು ಸೇರಿ ಈ ಟ್ರಸ್ಟನ್ನು ಇಂದಿನಿಂದನೂ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತಿನ ಒಂದು ಕಾರ್ಯಕ್ರಮವನ್ನು ವರುಣಯಾಗ ಮಾಡಬೇಕು, ಬರಗಾಲ ಬಂದಿದೆ, ನೀರಿನ ಭಾರಿ ಸಮಸ್ಯೆ ಕುಡಿಯೋ ನೀರಿಂದು ಅಂತಕ್ಕಂಥ ಮಾತನ್ನು ಎಲ್ಲರೂ ಮಾತಾಡಿಕೊಂಡು ಆ ಯಾಗ ಮಾಡೋಣ ಅಂತಕ್ಕಂಥ ಒಂದು ಯೋಜನೆ ಹಾಕ್ಕೊಂಡು ಮಾಡೋದ್ರೊಳಗೆ ತುಂಬ ಗುಂಡಿಗೂ ತುಂಬಂಗೆ ಮಳೆ ಬಂದು ಸಂತುಷ್ಟಿಯಾಗಿ ಇದೆ ಈಗ. ಅದರಿಂದ ನಮಗೆ ಈ ದೇವರ ಕಾರ್ಯ ಇವತ್ತು ಮಾಡ್ತಾ ಇದ್ದೀವಿ. ಇನ್ನೂ ಹೆಚ್ಚಿನದಾಗಿ ಮಳೆ ಬರಲಿ ಅಂತ ಹೇಳಿ ನಾವು ಈ ಆಂಜನೇಯ ಸ್ವಾಮಿ ಕೈ ಮುಗಿತಾ ಮಾತು ಮುಗಿಸ್ತಾ ಇದ್ದೀವಿ. ನಾವು ಈ ದೇವಸ್ಥಾನದ ಕಮಿಟಿಯ ಸದಸ್ಯರು ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಸುಮಾರು ವರ್ಷದಿಂದಲೂ ಪ್ರಸಿದ್ಧವಾದ ಒಂದು ಪುಣ್ಯಸ್ಥಳ ಆಗಿದೆ. ಪ್ರತಿಯೊಂದು ವಾಹನಗಳು ಕೂಡ ನಿಷೇಧ ಇಲ್ಲದಾಗ ಎಲ್ಲ ಬಂದು ಪೂಜೆ ಮಾಡಿ ಎಲ್ಲ ದೇವಸ್ಥಾನದ ಆಶೀರ್ವಾದ ಪಡೆದು ಮುಂದೆ ಪ್ರಯಾಣ ಬಳಸ್ತಿದ್ರು. ಹಾಗೇನೆ ನಾಲ್ಕಳ್ಳಿಯರು ಕೂಡ ಈಗ ಏನೇ ಎಂಥ ವೈಮನುಷ್ಯ ಇದ್ರೂ ಕೂಡ ನಾವು ಈ ದೇವಸ್ಥಾನದ ಏಳಿಗೆಗಾಗಿ ಯಾವುದೇ ಜಾತಿ ಧರ್ಮ ಇಲ್ಲದಲ್ಲಿ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದಲ್ಲದೆ ಮೊನ್ನೆ ಸುಮಾರು 8 ವರ್ಷದಿಂದ ಭಾರಿ ಮಳೆನೇ ಬಂದಿಲ್ಲ, ಶಿರಾಕ್ಕೆ ಒಂದು ಗಡ್ಡೆ ಕೂಡ ತುಂಬಿಲ್ಲ. ಆದ್ದರಿಂದ ನಮ್ಮ ನಾಲ್ಕಳ್ಳಿಯರು ಜನ ಮುಖಂಡರುಗಳು ಸೇರಿ ಈ ಯಾಗ ಮಾಡಿದರೆ ಮಳೆ ಬರಬಹುದು ಎಂಬ ಒಂದು ಆಶಾ ಕಾರಣ ಇಟ್ಕೊಂಡು ಈ ದೇವಸ್ಥಾನದ ಇರತಕ್ಕ ಎಲ್ಲ ಹಳ್ಳಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ಯಾಗವನ್ನು ಮಾಡ್ತಾ ಇದ್ದೀವಿ. ಈ ಶ್ರೀ ಆಂಜನೇಯ ಸ್ವಾಮಿ ದಯದಿಂದ ಈ ವರ್ಷನಾದರೂ ಕ್ಲೀನಾಗಿ ಮಳೆ ಬಂದು ಬೆಳೆ ಆಗಲಿ ಅನ್ನೋದು ಅಭಿಪ್ರಾಯದಿಂದ ಇದನ್ನು ಮಾಡ್ತಾ ಇದ್ದೀವಿ. ಶ್ರೀ ಆಂಜನೇಯ ಸ್ವಾಮಿ ಸೇವಾ ಟ್ರಸ್ಟಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಶಸ್ವಿಯಾಗಿ ಮಳೆ ಬೆಳೆ ಮತ್ತು ಸುಭಿಕ್ಷವಾಗಿ ನಡೆದಿದೆ ಅಂತ ಹೇಳಿಬಿಟ್ಟು ನಾವೊಂದು ಕಾರ್ಯಕ್ರಮವನ್ನು ನಮ್ಮ ಕಮಿಟಿಯಿಂದ ಹಾಕೊಂಡಿದ್ದೀವಿ. ಅದಕ್ಕೋಸ್ಕರ ಈ ದೇಶಾದ್ಯಂತ ಅಥವಾ ಕರ್ನಾಟಕದಾದ್ಯಂತ ಪ್ರಸಿದ್ಧಿಯಾಗಿರ್ತಕ್ಕಂಥ ನಮ್ಮ ದೇವಸ್ಥಾನ ಈ ಪುಣ್ಯಕ್ಷೇತ್ರವನ್ನು ಒಂದು ಸಿದ್ಧಗಂಗೆ ಶಿವಂಗೆ ಅಂತಕ್ಕಂಥ ಒಂದು ದೊಡ್ಡ ಕ್ಷೇತ್ರವನ್ನಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಮೆಲ್ಲ ಅಭಿಲಾಷೆ ಇದೆ. ಆ ಅಭಿಲಾಷೆ ಎಂದು ಪೂರ್ಣ ಆಗುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ ಒಂದು ಮಹಾ ಅಭಿಷೇಕವನ್ನು ಒಂದು ಹೋಮವನ್ನು ದೇಶ ಸೃಷ್ಟಿಗೋಸ್ಕರ ಕರ್ನಾಟಕ ಸೃಷ್ಟಿಗೋಸ್ಕರ ಏರ್ಪಾಟ್ ಮಾಡಿದ್ದೀವಿ ನಮ್ಮ ಕಮಿಟಿಯಿಂದ. ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಟಿಬಿ ಜಯಚಂದ್ರ ಅವರು ಪೂಜಾ ಸ್ಥಳಕ್ಕೆ ಭೇಟಿ ನೀಡಿದ್ದರು. ಹೋಮ ಹವನಗಳನ್ನ ಪೂಜೆಗಳನ್ನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಇಲ್ಲಿನ ಆಡಳಿತ ಮಂಡಳಿಯವರು ಇಟ್ಕೊಂಡಿರ್ತಕ್ಕಂಥದ್ದು ಒಂದು ಸಂತೋಷದ ಸಂಗತಿ. ಯಾವಾಗ ಪ್ರಕೃತಿಯಿಂದ ಜನಗಳಿಗೆ ತೊಂದರೆ ಆಗ್ತದೆ, ವಂಚನೆ ಆಗ್ತದೆ ಅಂಥ ಸಂದರ್ಭದಲ್ಲಿ ದೇವರನ್ನು ಪ್ರಾರ್ಥಿಸ್ತಕ್ಕಂಥದ್ದು ಸಹಜ ಮತ್ತು ಸ್ವಭಾವ. ಅಂತೆ ಇವತ್ತು ಪೂಜೆ ಮಾಡ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಆಂಜನೇಯ ಸ್ವಾಮಿ ಕರುಣಿಸ್ಲಿ, ಮಳೆಯನ್ನು ತರಿಸ್ಲಿ, ಎಲ್ಲವೊಂದು ಕಡೆ ಕುಡಿಯೋ ನೀರಿನ ದಾಹವನ್ನು ತಪ್ಪಿಸುವಂಥ ರೀತಿಯಲ್ಲಿ ಪರಮಾತ್ಮ ಮಾಡಲಿ. ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಹೃದಯದಿಂದ ನಾವು ಪೂಜೆ ಮಾಡಿದಾಗ ದೇವರು ಒಲಿತಾನೆ ಅನ್ನೋದಕ್ಕೆ ಮಳೆ ಬರ್ತಕ್ಕಂಥದ್ದೇ ಸಾಕ್ಷಿ ಆಗ್ತದೆ. ಎಲ್ರಿಗೂ ಒಳ್ಳೆಯದಾಗಲಿ, ಆಂಜನೇಯ ಸ್ವಾಮಿ ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡಲಿ ಅಂತೇಳಿ ಅವನಲ್ಲಿ ಪ್ರಾರ್ಥಿಸ್ತೇನೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.